ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸಾಮಾನ್ಯವಾಗಿ ಶ್ರವಣ ಸಮಸ್ಯೆ ಅಂತ ಹೇಳಿದ್ರೆ ವಯೋರ್ವದರಲ್ಲಿ ಕಂಡುಬರ್ತದೆ ವಯಸ್ಸಾದ ಆಗ್ತಾ ಇದ್ದ ಹಾಗೆ ಅವರಿಗೆ ಕಿವುಡುತನದ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ವಯೋರ್ವದರಲ್ಲಿ ಮಾತ್ರವಲ್ಲ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಸೋ ಹಾಗಾಗಿ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಶ್ರವಣದ ತೊಂದರೆಗಳು ಮತ್ತೆ ಶ್ರವಣ ಉಪಕರಣದ ಪ್ರಯೋಜನ ಸೋ ಈ ಶ್ರವಣ ಉಪಕರಣವನ್ನ ಉಪಯೋಗಿಸುವುದರಿಂದ ಏನೆಲ್ಲಾ ಪ್ರಯೋಜನ ಇರುತ್ತದೆ ಅನ್ನುವಂತದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡತಾ ಹೋಗ್ತೇವೆ ಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿಶನ್ ಎಂ ಎಂ ಇವರು ಸಹ ಪ್ರಾಧ್ಯಾಪಕರು ವಾಕ್ ಮತ್ತು ಶ್ರವಣ ವಿಭಾಗದಲ್ಲಿ ಸೊ ಮೊದಲನೇದಾಗಿ ಡಾಕ್ಟರ್ ನಾಯ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದರೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಡಾಕ್ಟರ್ ಇವತ್ತು ನಾವು ಶ್ರವಣದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ ಹಾಗೆ ನೋಡಿರ್ತೇವೆ ವಯಸ್ಸಾದ ಹಾಗೆ ಒಂದು ಕಿವುಡುತನದ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಯಾಕಂತ ಹೇಳಿದ್ರೆ ನಾವು ಏನು ಮಾತಾಡಿದ್ರು ಅವರಿಗೆ ಎರಡು ಸಲ ಹೇಳಬೇಕಾಗ್ತದೆ ಸೊ ಒಮ್ಮೆ ಹೇಳಿದರೆ ಕೇಳಿಸೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜೋರಾಗಿ ಹೇಳಬೇಕಾಗ್ತದೆ ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ಈ ಶ್ರವಣ ದೋಷ ಅಂತ ಹೇಳಿದ್ರೆ ಏನು ಓಕೆ ಶ್ರವಣ ಅಂತ ಹೇಳಿದ್ರೆ ಇದೊಂದು ಪಂಚ ಇಂದ್ರಿಯಗಳಲ್ಲಿ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಈ ಶ್ರವಣ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಹೊರಗಡೆ ಬರೋ ಶಬ್ದನ ಫಸ್ಟ್ ಗ್ರಹಿಸ್ಕೊಳ್ಳುತ್ತೆ ಆ ಬಂದಿದ್ದನ್ನ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ ಒಂದು ನಮ್ಮ ಕಿವಿ ಕೇಳುವ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಎಲ್ಲಾದರೂ ಒಂದು ದೋಷ ಕಂಡು ಬಂದರೆ ಎಕ್ಸಾಂಪಲ್ ಸೌಂಡ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಕಲೆಕ್ಟ್ ಮಾಡಿದ ಶಬ್ದದಲ್ಲಿ ಏನು ಅರ್ಥ ಇದೆ ಅಂತೆಲ್ಲ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರುವಾಗ ನಾವು ಇದನ್ನ ಶ್ರವಣ ದೋಷ ಅಂತ ಹೇಳ್ತೀವಿ ಈಗ ನಿಮ್ಮ ಮುಂದೆ ಒಂದು ಚಿತ್ರ ಕಾಣ್ತಾ ಉಂಟು ಇದು ನಮ್ಮ ಕಿವಿದು ಒಂದು ಭಾಗನನ್ನು ಹಾಗೆ ತೋರಿಸಿದ್ದೀನಿ ಇದರಲ್ಲಿ ಕಾಣೋ ಹೊರಗಡೆ ಇದ್ದು ಅಂತ ಹೇಳಿದ್ರೆ ಸೌಂಡ್ ಕಲೆಕ್ಟ್ ಮಾಡ್ಕೊಳ್ಳಿರೋಂಥ ಸೊ ವಾತಾವರಣದಲ್ಲಿ ಆಗೋ ಎಲ್ಲ ಶಬ್ದಗಳನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ತೀವಿ ಅದು ಒಳಗೆ ಹೋಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಂಥದ್ದು ಎನ್ಕೋಡಿಂಗ್ ಅಂತ ಹೇಳ್ತೀವಿ ಮತ್ತು ಕೊನೆಗೆ ಬ್ರೈನಲ್ಲಿ ಅರ್ಥ ಮಾಡ್ಕೊಳ್ಳೋದು ಇದೊಂದು ಸಾಧಾರಣವಾಗಿ ಆಗೋಂಥ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಭಾಗದಲ್ಲಾದರೂ ತೊಂದರೆ ಆದರೆ ಒಂದು ಸೌಂಡ್ ಕಲೆಕ್ಷನ್ ಎಫೆಕ್ಟ್ ಆಗ್ಬೋದು ಅಥವಾ ಕಲೆಕ್ಟ್ ಮಾಡಿದ ಸೌಂಡ್ನ ಪ್ರೋಸೆಸ್ ಮಾಡ್ಕೊಳ್ಳೋದು ಎಫೆಕ್ಟ್ ಆಗ್ಬೋದು ಅಥವಾ ಫೈನಲಿ ಅದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಫೆಕ್ಟ್ ಆಗೋದನ್ನ ನಾವು ಶ್ರವಣ ದೋಷ ಅಂತ ಕರಿತೀವಿ ಓಕೆ ಡಾಕ್ಟರ್ ಈ ಶ್ರವಣ ದೋಷ ಬರಲು ಸೊ ಮೇನ್ ರೀಸನ್ ಏನು ಅಂತ ಓಕೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತೇ ಆಗೋದಿಲ್ಲ ಏನು ಕಾರಣಕ್ಕೆ ಬರ್ತಾ ಇದೆ ಅಂತ ಸೊ ಈ ಕಾರಣಗಳನ್ನ ಹುಡುಕುವಾಗ ಮಗು ಹುಟ್ಟಕ್ಕಿಂತ ಮುಂಚೆ ತಾಯಿ ಗರ್ಭಾವಸ್ಥೆಯಲ್ಲಿರುವಾಗ ಸೋಂಕು ಅಂದರೆ ಇನ್ಫೆಕ್ಷನ್ ಆಗೋಂಥದ್ದು ಅದನ್ನು ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಂದರೆ ಟ್ಯಾಕ್ಸೋಸ್ ಪ್ಲಾಸ್ಮೋಸಿಸ್ ಇರ್ಬೋದು ಸೈಟೋಮೆಗ್ಯಾಲಿ ವೈರಸ್ ಇರ್ಬೋದು ಹರ್ಪೀಸ್ ಆಗ್ಬೋದು ರುಬೆಲ್ಲ ಈ ಥರದ್ದೆಲ್ಲ ಏನಾಗುತ್ತೆ ಒಂದು ಬ್ಲಡ್ಡಿಂದ ಬರೋಂಥದ್ದು ಅಥವಾ ಅನ್ಕುಕ್ ಫುಡ್ಡಿಂದ ಬರೋಂಥದ್ದು ಅಥವಾ ಮನೇಲಿ ಈಗ ಬೆಕ್ಕು ನಾಯಿ ಇದರೊಟ್ಟಿಗೆ ಜಾಸ್ತಿ ಸಂಪರ್ಕ ಇರುವಾಗ ಇದರಿಂದ ಬರೋಂಥದ್ದು ಇದೆಲ್ಲ ಏನಾಗುತ್ತೆ ಒಂದು ಗರ್ಭಾವಸ್ಥೆಯಲ್ಲಿರೋ ತಾಯಿ ಇದ್ರ ಒಟ್ಟಿಗೆಲ್ಲ ಸಂಪರ್ಕ ಇರುವಾಗ ಅದರಿಂದ ಎಂಟ್ರ್ ಆಗಿ ಅದರಿಂದ ಬ್ಲಡ್ ಥ್ರೂ ಮಕ್ಳಿಗೆ ಹೋಗೋದ್ರಿಂದ ಆ ಮಕ್ಕಳು ಬೆಳವಣಿಗೆ ಆಗೋ ಟೈಮಲ್ಲಿ ಕಿವಿಗೆ ತೊಂದರೆ ಮಾಡೋಂಥದ್ದು ಅಥವಾ ಬ್ರೈನ್ ಡೆವಲಪ್ಮೆಂಟ್ ತೊಂದರೆ ಮಾಡೋಂಥದ್ದು ಈ ರೀತಿ ಆದಾಗ ಇದನ್ನು ನಾವು ಪ್ರೀನೇಟಲ್ ಕಾಸ್ ಅಂತ ಹೇಳ್ತೀವಿ ಇದು ಒಂದು ಸೋಂಕಿನಿಂದ ಆಗೋಂಥದ್ದು ಇನ್ನೊಂದು ಡೆಲಿವರಿ ಆಗೋ ಟೈಮಲ್ಲಿ ಸೊ ಏನೋ ಕಾಂಪ್ಲಿಕೇಶನ್ ಆಗಿ ಫೋರ್ಸೆಪ್ಸ್ ಡೆಲಿವರಿ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ ಒಂದು ಇಕ್ಕಳ ಇಟ್ಕೊಂಡು ಮಗುನ ಹೊರಗಡೆ ಇಳಿಯುವಾಗ ಆ ಬ್ರೈನ್ನ ಕಂಪ್ರೆಸ್ ಮಾಡುವಾಗ ಕೆಲವು ಸ್ಟ್ರಕ್ಚರ್ಗೆ ಎಫೆಕ್ಟ್ ಆಗೋದು ಕಿವಿ ಕೂಡ ಒಂದು ಎಫೆಕ್ಟ್ ಆಗೋಂಥದ್ದು ಸೆಕೆಂಡ್ ಒಂದು ಮಗು ಇಷ್ಟು ವೆಯ್ಟ್ ಇರಬೇಕು ಅಂದರೆ ಹುಟ್ಟುವಾಗ ಒಂದು 2.5 kg ಇರಬೇಕು ಆ kg ಕಮ್ಮಿ ಆದಾಗ ಒಂದು 1.8 ಇರ್ಬೋದು 1.6 ಆಗೋದು ಆಗ ಬ್ರೈನ್ ಡೆವಲಪ್ಮೆಂಟ್ ಇಲ್ದಿರುವಾಗ ಕಿವಿ ಬೆಳವಣಿಗೆ ಕೂಡ ಕುಂಠಿತವಾಗಿರುತ್ತೆ ಆ ಟೈಮಲ್ಲಿ ಕೂಡ ಮಗುವಿಗೆ ಕಿವಿ ಕೇಳಿಸೋ ತೊಂದರೆ ಬರುತ್ತೆ ಇದು ಡೆಲಿವರಿ ಟೈಮಲ್ಲಿ ಆಗೋಂಥದ್ದು ಡೆಲಿವರಿ ಆದಮೇಲೆ 24 ತಿಂಗಳೊಳಗೆ ಆ ಇನ್ಫೆಕ್ಷನ್ ಮತ್ತೆ ಆಗ್ಬೋದು ಆ ಕಾರಣದಿಂದ ಬರೋ ಸೊ ಮೇನ್ ರೀಸನ್ ಬರೋದಂದರೆ ಸೋಂಕು ಸೆಕೆಂಡ್ ಏನಂತ ಹೇಳಿದ್ರೆ ಯಾವುದೋ ಒಂದು ಮೆಡಿಕೇಷನ್ ಆಟೋಟಾಕ್ಸಿಕ್ ಡ್ರಗ್ಸ್ ಅಂತ ಹೇಳ್ತೀವಿ ಇದಂತ ಹೇಳಿದ್ರೆ ತಾಯಿ ತಗೊಳ್ಬೋದು ಅಥವಾ ಮಗುಗೆ ನಾವು ಏನೋ ರೀತಿ ಯಾವುದೋ ಒಂದು ಕಂಡೀಷನ್ ಕೊಟ್ಟಿರ್ಬೋದು ಇದೆಲ್ಲ ಏನು ಮಾಡುತ್ತೆ ಕಿವಿ ತೊಂದರೆಗೆ ಕಾರಣ ಆಗುತ್ತೆ ಇನ್ನೊಂದು ಮಗುಗೆ ಓಕೆ ನಮಸ್ಕಾರ ಹೇಳಿ ಮತ್ತೆ ಈಗ ವೃದ್ಧಾಪ್ಯ ಮತ್ತೆ ಕಣ್ಣು ಕಾಣದಿದ್ದಾಗ ಕಿವುಡುತನ ಬರ್ತದೆ
ಅದಕ್ಕೆ ಈಗಿನ ಆಧುನಿಕ ಯುಗದಲ್ಲಿ ಯಾವ ರೀತಿಯ ಶ್ರವಣ ಉಪಕರಣ ಪ್ರಯೋಜನ ಪಡೆಯುತ್ತದೆ ಅಂತ ಈಗಿನ ಆಧುನಿಕ ಯುಗದಲ್ಲಿ ಶ್ರವಣ ಉಪಕರಣ ಯಾವ ರೀತಿಯಲ್ಲಿ ಪ್ರಯೋಜನ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ ಈಗ ಕೇಳಿದ್ರಲ್ಲ ಅದದು ಕಣ್ಣು ಇದು ಕಾಣಲಿಲ್ಲ ಕಿವಿ ಕೇಳಿದ್ರೆ ಶಬ್ದ ಜಾಸ್ತಿ ಇಯರ್ ಫೋನ್ ಇಟ್ಟು ಜಾಸ್ತಿ ಇಟ್ಟರೆ ವೃದ್ಧಾಪ್ಯ ಬಂದ್ರೆ ಆ ಕಾಲದಲ್ಲಿ ಯಾವ ರೀತಿ ಉಪಯೋಗ ಮಾಡಬಹುದು ಓಕೆ ಓಕೆ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಉತ್ತರವನ್ನ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಇತ್ತೀಚೆಗೆ WHO ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ನಾಯ್ಸ್ ಇಂದ ಆಗಂತ ಪ್ರಾಬ್ಲಮ್ ಬಗ್ಗೆ ಹೇಳಿದ್ದಾರೆ ಸಾಧಾರಣ ನೀವೆಲ್ಲ ನೋಡಿರಬೇಕು ಎಲ್ಲರೂ ಕಿವಿಗೆ ಇಯರ್ ಫೋನ್ ಹಾಕೊಳ್ಳೋದು ಟ್ರಾವೆಲ್ ಮಾಡ್ತಾ ಇರುವಾಗಲಿ ವಾಕಿಂಗ್ ಮಾಡ್ತಾ ಇರುವಾಗಲಿ ಮನೆಯಲ್ಲಾಗಲಿ ಓದುವಾಗ ಏನು ಮಾಡ್ತಾರೆ ಅದು ಶಬ್ದದೊಂದು ಮಿತಿ ಅಂತ ಇರುತ್ತೆ ಅದನ್ನ ಎಕ್ಸೀಡ್ ಆಗ್ತಾ ನೀವು ಮೊಬೈಲ್ ಅಲ್ಲಿ ನೋಡಬೇಕು ಒಂದು ಕೆಂಪು ಸಿಗ್ನಲ್ ಕೊಡುತ್ತೆ ಇಲ್ಲವಾಗ ಗ್ರೀನ್ ಇರುತ್ತೆ ಅದು ಕೆಂಪು ಹೋದಾಗ ಅದು ಡೇಂಜರಸ್ ಲೆವೆಲ್ ಅಂತ ಇರುತ್ತೆ ಇದನ್ನ ಎಕ್ಸೀಡ್ ಮಾಡುವಾಗ ಮತ್ತೆ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಒಂದು 4 ಅವರ್ಸ್ 5 ಅವರ್ಸ್ 10 ಅವರ್ಸ್ ಅಥವಾ ದಿನನಿತ್ಯ ಮಾಡುವಾಗ ಇದರದು ಪರಿಣಾಮ ಕಿವಿ ಮೇಲೆ ಬೀಳಂತದ್ದು ಆಗ ಏನಾಗುತ್ತೆ ಒಳಗಿರ ಸೆಲ್ಸ್ ಗೆ ತುಂಬಾ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಅದರಿಂದ ಅದು ಕೆಲಸನ ಸ್ವಲ್ಪ ಕಮ್ಮಿ ಮಾಡುವಂತದ್ದು ಇದು ಇಮಿಡಿಯೇಟ್ ತೊಂದರೆ ಕಾಣದಿಲ್ಲ ಲಾಂಗ್ ಟರ್ಮ್ ಗೆ ಇದರದು ಪ್ರಾಬ್ಲಮ್ ಕಾಣುತ್ತೆ ಸೋ ಅದಕ್ಕೆ ನಾವು ಏನು ಮಾಡ್ತೀವಿ ಈ ಟೈಮ್ ಅಲ್ಲಿ ಅಥವಾ ಯಾರು ಒಂದು ಆ ಇಯರ್ ಫೋನ್ಸ್ ನ ಇಷ್ಟು ತುಂಬಾ ಡ್ಯೂರೇಷನ್ ಯೂಸ್ ಮಾಡಬಾರದು ಅದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ ಬೈ ಚಾನ್ಸ್ ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಅದನ್ನು ಪ್ರಮಾಣನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕಂಫರ್ಟಬಲ್ ಲೆವೆಲ್ ಇಟ್ಕೊಳ್ಬೇಕು ಆಯ್ತಾ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ಸ್ಪೀಕರ್ಸಿಂದ ಕೇಳಲಿಕ್ಕೆ ಶುರು ಮಾಡಿ ಇಯರ್ ಫೋನ್ಸ್ಗಿಂತ ಇಯರ್ ಫೋನ್ಸಲ್ಲಿ ಕೇಳಲೇಬೇಕು ಅಂತ ಹೇಳಿದ್ರೆ ಅದನ್ನು ಲೆವೆಲ್ನ ನೀವು ಸೇಫ್ ಲಿಮಿಟ್ಸ್ ಮೊಬೈಲಲ್ಲಿ ಸೇಫ್ ಲಿಮಿಟ್ಸ್ ಅಂತ ಬರುತ್ತೆ ಆ ಲಿಮಿಟ್ಸಲ್ಲಿ ಮಾತ್ರ ಮಾಡಬೇಕು ಮತ್ತು ದಿನನಿತ್ಯ ಇಷ್ಟು ಟೈಮ್ ಮಾತ್ರ ಅವೈಲೇಬಲ್ ಉಂಟು ಅದನ್ನ ಮಾತ್ರ ಯೂಸ್ ಮಾಡಬೇಕು ಅದಕ್ಕಿಂತ ಎಕ್ಸೀಡ್ ಮಾಡಿದ್ರೆ ಕಿವಿಗೆ ಪರಿಣಾಮ ಬೀಳುತ್ತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಜನರು ಇಯರ್ ಫೋನ್ಸ್ ಅಲ್ಲಿ ಮೂವಿ ನೋಡೋದಾಗಿರ್ಬೋದು ಮೊಬೈಲ್ ಅಲ್ಲಿ ಜಾಸ್ತಿ ಆಗಿ ಇರ್ತಾರೆ ಸೋ ಇದರಿಂದ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ ಬಟ್ ಈಗ ಗೊತ್ತಾಗುವುದಿಲ್ಲ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಗೊತ್ತಾಗ್ತದೆ ಅಂತ ಹೇಳ್ತೀರಾ ಹೌದು ಕಾರಣ ಇಷ್ಟೇ ಈಗ ನೋಡಿ ಕೋವಿಡ್ ಇಂದ ಬಂದು ಎಲ್ಲರೂ ಆನ್ಲೈನ್ ಕ್ಲಾಸ್ ಕಂಟಿನ್ಯೂಸ್ ಆಗಿ ಒಂದು 3 ಅವರ್ಸ್ 4 ಅವರ್ಸ್ ಕ್ಲಾಸ್ ಅಥವಾ ಇಡೀ ದಿನ ಕ್ಲಾಸ್ ಮತ್ತೆ ಕೆಲವರಿಗೆ ಹ್ಯಾಬಿಟ್ ಲಿಸ್ನಿಂಗ್ ಮ್ಯೂಸಿಕ್ ಅಂತ ಹೇಳಿ ಸಾಂಗ್ಸ್ ಎಲ್ಲ ಕೇಳುವಂಥದ್ದು ಅಂದ್ರೆ ಲೌಡ್ ಮ್ಯೂಸಿಕ್ ಎಂಜಾಯ್ ಮಾಡಲಿಕ್ಕೆ ತುಂಬ ಲೌಡ್ ಇಟ್ಕೊಳ್ತಾರೆ ಇದೆಲ್ಲ ಏನಾಗುತ್ತೆ ಕಿವಿಗೆ ತುಂಬ ಒತ್ತಡ ಕೊಡುತ್ತೆ ಆ ಒತ್ತಡ ಕೊಡುವಾಗ ಅದರದ್ದು ಕೆಲಸನ ಅದು ಹಾಳು ಮಾಡ್ಕೊಳ್ಳುತ್ತೆ ಸೊ ಈ ರೀತಿ ಆಗುವಾಗ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಆದಷ್ಟು ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಸೊ ಅದಕ್ಕೆ WHO ಒಂದು ಗೈಡ್ಲೈನ್ಸೇ ಕೊಟ್ಟಿದ್ದಾರೆ ನಾಯ್ಸ್ ಇಂಡ್ಯೂಸ್ಡ್ ಇಯರಿಂಗ್ ಲಾಸ್ ಅಂತ ಹೇಳಿದ್ರೆ ಅಂದರೆ ನಮಗೆ ತುಂಬ ಶಬ್ದ ಇರೋ ವಾತಾವರಣಕ್ಕೆ ಹೋಗ್ಬೇಕಂತಲ್ಲ ನಾವೇ ದಿನನಿತ್ಯ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಗಳು ಇದನ್ನು ನಾವೇನು ಮಾಡಬೇಕು ಆದಷ್ಟು ಕಮ್ಮಿ ಮಾಡಬೇಕು ಅಂತ ನಾವು ಹೇಳ್ತೀವಿ ಹಾಗೆ ನಾವು ಕಾಲ್ ಬರೋಕ್ಕಿಂತ ಮುಂಚೆ ಕಾರಣಗಳ ಬಗ್ಗೆ ಮಾತಾಡ್ತಾ ಇದ್ವಿ ಏನು ಕಾರಣಕ್ಕೆ ಶ್ರವಣ ದೋಷ ಬರಲಿಕ್ಕೆ ಅಂತ ಕಂಟಿನ್ಯೂ ಮಾಡಿ ಈಗ ನಾನು ಮಕ್ಕಳಲ್ಲಿ ಆಗ ಅಂತೂ ತೊಂದರೆಗಳನ್ನ ನಾನು ಹೇಳಿದೆ ಕಾರಣಗಳು ಈಗ ಏಜ್ ಆದವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಪ್ರೊಸೀಸ್ ಏಜ್ ಇಂಡ್ಯೂಸ್ಡ್ ಇಯರಿಂಗ್ ಲಾಸ್ ಅಂತ ಹೇಳ್ತೀವಿ ಸಾಧಾರಣ ಎಲ್ಲರೂ ವಯಸ್ಸಾಗ್ತಾ ಆಗ್ತಾ ಎಲ್ಲ ಶಕ್ತಿನೂ ಕುಂಠಿತವಾಗಿ ಬರೋಂಥದ್ದು ಸೊ ವಯಸ್ಕರಲ್ಲಿ ಇದು ಆಗಂಥದ್ದು ಬಟ್ ಇದನ್ನು ಆ್ಯಡ್ ಮಾಡಲಿಕ್ಕೆ ಡಯಾಬಿಟಿಸ್ ಆಗ್ಬೋದು BP ಆಗ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಡಿಸೀಸಿಗೆ ಕೆಲವು ಟ್ರೀಟ್ಮೆಂಟ್ ತೊಗೊಳ್ತಾರೆ ಆ ಮೆಡಿಕೇಷನ್ ಆಟೋಟಾಕ್ಸಿಕ್ ಮೆಡಿಕೇಷನ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಅಗ್ರಿವೇಟ್ ಮಾಡೋಂಥದ್ದು ಸೊ ಇದೆಲ್ಲ ಬಿಟ್ಟು ಒಂದು ಜೆನೆಟಿಕ್ ಕಾಸ್ ಅಂತಲೂ ಕೂಡ ಉಂಟು ಸೊ ಜೆನೆಟಿಕ್ ಕಾಸು ಮತ್ತು ಈ ಇನ್ಫೆಕ್ಷನ್ ಆಗೋಂಥದ್ದು ಮತ್ತು ನ್ಯಾಚುರಲ್ ಆಗಿ ಆಗೋಂಥ ಕಾಸ್ ಇದೆಲ್ಲ ನೋಡುವಾಗ ಇದೆಲ್ಲ ಒಂದು ಕಾರಣಗಳಾಗಿ ಕಂಡು ಬರುತ್ತೆ ಹಾಗೆ ಈ ಶ್ರವಣ ದೋಷದ ಸಮಸ್ಯೆ ಈಗ ಎಷ್ಟು ಸಾಮಾನ್ಯವಾಗಿದೆ ಓಕೆ ಇತ್ತೀಚಿನ ವರದಿ ಪ್ರಕಾರ ಎಕ್ಸಾಂಪಲ್ ಎವ್ರಿ ಇಯರ್ WHO ಒಂದು ಆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ ಎಷ್ಟು ಜನಕ್ಕಿದೆ ಅಂತ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ ಇವತ್ತು ನೀವು ಆನ್ಲೈನಲ್ಲಿ ಟೈಪ್ ಮಾಡಿ ನೋಡಿದ್ರೆ 6.3 million ಜನಗಳಿಗೆ ಕಿವಿ ತೊಂದರೆ ಉಂಟು ಇದರಲ್ಲಿ ಮಕ್ಕಳು ಇದ್ದಾರೆ ವಯಸ್ಕರು ಇದ್ದಾರೆ ಯುವಕರು ಇದ್ದಾರೆ ಸೊ ಎಲ್ಲರಿಗೂ ಸೇರಿಕೊಂಡು ಒಂದು 6.3 million ಸೊ ಯು ಕೆನ್ ಥಿಂಕ್ ಇಷ್ಟು ಪಾಪ್ಯುಲೇಷನ್ಲಿ ಇಷ್ಟು ಜನಕ್ಕಿದೆ ಅಂತ ಹೇಳಿದ್ರೆ ಶ್ರವಣ ದೋಷ ಎಷ್ಟು ಮಟ್ಟಿಗೆ ನಮ್ಮ ಕಮ್ಯುನಿಟಿಯಲ್ಲಿ ಇದೆ ಅಂತ ಹೇಳಿ ಸೊ 6.3 million ಅಂತ ಹೇಳಿದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದು 100ರಲ್ಲಿ 6 ಜನಕ್ಕೆ ಖಂಡಿತ ಈ ಪ್ರಾಬ್ಲಮ್ ಇರೋಂಥದ್ದು ಹಾಗೆ ಶ್ರವಣ ನಷ್ಟದ ಒಂದು ಸಾಮಾನ್ಯ ಲಕ್ಷಣಗಳ ಬಗ್ಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಹೇಗಿರ್ತದೆ ಓಕೆ ಈಗ ಸಿಂಪಲ್ ಆಗಿ ನಾನು ಮಾತಾಡ್ತಾ ಇರುವಾಗ ನಾವು ಮಾತಾಡುವ ಕೇಳಿಸ್ಕೊಳ್ಳೋದು ಸ್ವಲ್ಪ ಮಂದಗತಿಲಿ ಕೇಳೋಂಥದ್ದು ಇದು ಫಸ್ಟ್ ಸಿಂಪ್ಟಮ್ ಸೆಕೆಂಡು ಮಾತು ಅರ್ಥ ಆಗದೇ ಇರೋಂಥದ್ದು ಅದು ಪರ್ಟಿಕ್ಯುಲರ್ಲಿ ಒಂದು ಬೇರೆ ಡಿಸ್ಟ್ರಾಕ್ಟಿಂಗ್ ಸೌಂಡ್ ಅಂತ ಹೇಳ್ತೀವಿ ಒಂದು ಫ್ಯಾನ್ ಶಬ್ದ ಇರ್ಬೋದು ಒಂದು ಕಾಂಪಿಟಿಂಗ್ TV ಬರ್ತಾ ಇರ್ಬೋದು ಅಥವಾ ಒಂದು ವೆಹಿಕಲ್ ಪಾಸ್ ಆಗೋದು ಈ ಟೈಮಲ್ಲಿ ಇನ್ನೂ ಜಾಸ್ತಿ ಎಫೆಕ್ಟ್ ಆಗೋಂಥದ್ದು ಅದು ಮತ್ತು ಈಗ ನಾವು ಮಾತಾಡುವಾಗ ಸ್ವರಗಳು ವ್ಯಂಜನಗಳು ಅಂತ ಇದೆ ಈಗ ವ್ಯಂಜನಗಳು ಮಾತ್ರ ಸ್ವರಗಳು ಮಾತ್ರ ಕೇಳ್ತವೆ ವ್ಯಂಜನಗಳು ಕೇಳ್ತಾ ಇಲ್ಲ ಅದು ಕಾನ್ಸನೆಂಟ್ ಅಂತ ಹೇಳ್ತೀವಿ ಇದು ಕೂಡ ಒಂದು ಲಕ್ಷಣ ಅಥವಾ ಪದೇ ಪದೇ ನೀವು ಸ್ವಲ್ಪ ಗಟ್ಟಿ ಮಾತಾಡಿ ಸ್ವಲ್ಪ ಕ್ಲಿಯರಾಗಿ ಮಾತಾಡಿ ಹತ್ರ ಬಂದು ಮಾತಾಡಿ ಇದು ಒಂದು ಲಕ್ಷಣಗಳು ಆಯಿತಾ ಇದೆಲ್ಲ ನೋಡುವಾಗ ನಾವೇ ಹೇಳ್ತೀವಿ ಈ ಥರ ಯಾವ ಲಕ್ಷಣಗಳಿದ್ದರೂ ನಿಮಗೆ ಕಿವಿ ಕೇಳಿಸೋ ತೊಂದರೆ ಇದ್ದು ಅಂತ ಇದೆ ಅಂತ ನಾವು ಹೇಳ್ತೀವಿ ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಈಗ ಶ್ರವಣದ ತೊಂದರೆ ಅಂತ ಹೇಳಿದ್ರೆ ನೀವು ಆವಾಗಲೇ ಹೇಳಿದ್ರಿ ವಯಸ್ಕರಲ್ಲೂ ಕೂಡ ಕಾಣಿಸಿಕೊಳ್ತದೆ ಯುವಕರಲ್ಲೂ ಕೂಡ ಕಾಣಿಸಿಕೊಳ್ತದೆ ಹಾಗೆ ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ತದೆ ಅಂತ ಸೊ ಈ 3 ಈ ಕ್ಯಾಟಗರಿಯಲ್ಲಿ ಏನು ಕಾಣಿಸಿಕೊಳ್ತದೆ ಅವರ
ಸಿಂಪ್ಟಮ್ಸ್ ಒಂದೇ ರೀತಿಯಲ್ಲಿ ಇರ್ತದಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನೇ ಇರ್ತದಾ? ಓಕೆ, ಇದು ನಮಗೆ ಅರ್ಥ ಮಾಡ್ಕೊಳ್ಬೇಕಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಒಂದು ವಯಸ್ಸಾದವರು ಆಲ್ರೆಡಿ ಭಾಷೆನ ಕಲ್ತಿರ್ತಾರೆ, ಅಕ್ಷರಗಳನ್ನ ಆಲ್ರೆಡಿ ಗ್ರಹಣ ಆಗಿರುತ್ತೆ. ಅವ್ರಿಗೆ ಏನಾಗುತ್ತೆ, ಯಾವುದರ ಶಬ್ದ ಕೇಳಲಿಲ್ಲ ಅಂತ ಹೇಳಿದ್ರೆ ಅವರು ಆ ವಾತಾವರಣ ಅಥವಾ ಆ ಸಂದರ್ಭನ ನೋಡಿಕೊಂಡು ಅರ್ಥ ಮಾಡ್ಕೊಳ್ತಾರೆ. ಆದರೆ ಮಕ್ಕಳಲ್ಲಿ ಏನಾಗುತ್ತೆ, ಏನೂ ಕಲ್ತಿರೋದಿಲ್ಲ, ಆಗ ಕಲಿಯ ಸ್ಟೇಜಲ್ಲಿ ಇರುವಾಗ ಅವರಿಗೆ ಶಬ್ದ ಗೊತ್ತಾದರೆ ಉತ್ತರ ಕೊಡ್ತಾರೆ, ಗೊತ್ತಾಗಲಿಲ್ಲ ಅಂದರೆ ಉತ್ತರ ಕೊಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳು ಆದಷ್ಟು ಮ್ಯೂಟ್ ಆಗ್ತಾರೆ. ಬಟ್ ದೊಡ್ಡವ್ರು ಏನು ಮಾಡ್ತಾರೆ, ಅದಕ್ಕೆ ಇರ್ರಿಲೆವೆಂಟ್ ಆನ್ಸರ್ಸ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಏನೋ ಕೇಳಿದೆ, ಅವ್ರು ಏನೋ ಉತ್ತರ ಕೊಟ್ಟರು, ಅದರ ಇಂಡಿಕೇಷನ್ ನಮ್ಗೆ ಗೊತ್ತಾಗುತ್ತೆ, ಓಕೆ ಇವರಿಗೆ ಸರಿಯಾಗಿ ಕೇಳಿಸ್ಕೊಳ್ಳಲಿಲ್ಲ ಅಥವಾ ನಾನು ಹೇಳಿದ್ನ ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಚಿಕ್ಕ ಮಕ್ಕಳು ಏನಾಗುತ್ತೆ, ಸ್ಪೆಲ್ಲಿಂಗ್ ಎರರ್ಸ್ ಬರೋವಂಥದ್ದು ಅಥವಾ ಕ್ವಶನ್ ಆನ್ಸರ್ ಕೇಳಿದಾಗ ಅರ್ಧಂ ಬರ್ಧ ಕ್ವಶನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ, ಬೇರೆ ಯಾವುದೋ ಉತ್ತರ ಕೊಡೋವಂಥದ್ದು ಈ ರೀತಿ. ಅಥವಾ ಬುಕ್ಸಲ್ಲಿ ಅವ್ರು ಚೆಕ್ ಮಾಡಿದಾಗ ಟೀಚರ್ ಏನೋ ಹೇಳಿರ್ತಾರೆ, ಇವರೇನೋ ಮಿಸ್ ಮಾಡಿರ್ತಾರೆ, ಬರದೇ ಇರೋದಿಲ್ಲ. ಇದೆಲ್ಲ ಒಂದು ಕಾಮನ್ ಲಕ್ಷಣಗಳಾಗಿ ಕಂಡು ಬರುತ್ತೆ. ಸೊ ಅದನ್ನು ನಾವು ಪಿನ್ ಪಾಯಿಂಟ್ ಆಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್, ವಿವಿಧ ಮಾದರಿಯ ಶ್ರವಣ ದೋಷಗಳು ಇವೆಯಾ? ಹೌದು, ಈಗ ನಮಗೆ ಸಾಧಾರಣ, ನಾನೀಗ ಫಸ್ಟ್ ಒಂದು ಪಿಕ್ಚರಲ್ಲಿ ತೋರಿಸ್ದೆ ಅಲ್ಲ, ಸೌಂಡ್ ಕಲೆಕ್ಟ್ ಮಾಡೋದು ಆ ಪ್ರಾಬ್ಲಮ್ ಇದ್ರೆ ಅದು ನಾವು ಕಂಡಕ್ಟಿವ್ ಲಾಸ್ ಅಂತ ಹೇಳ್ತೀವಿ. ಅದೇನು ಮಾಡುತ್ತೆ, ಸೌಂಡ್ನ ಹೊರಗಡೆಯಿಂದ ಒಳಗೆ ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ ಅಷ್ಟೇ. ಬಟ್ ಇನ್ನೊಂದು ಸೆನ್ಸರಿ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಕಂಡಕ್ಟ್ ಮಾಡಿದ ಒಳಗೆ ಹೋಗಿ ಪ್ರೋಸೆಸ್ ಆಗಬೇಕು, ಅಲ್ಲಿ ದೋಷ ಇದ್ರೆ ಶ್ರವಣ ಇದು ಸೆನ್ಸರಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನಾವು ಎರಡು ಪ್ರಾಬ್ಲಮ್ ಉಂಟು, ಒಂದು ಕಂಡಕ್ಷನ್ ಇಯರಿಂಗ್ ಲಾಸ್ ಅಥವಾ ಕಂಡಕ್ಟಿವ್ ಇಯರಿಂಗ್ ಲಾಸ್, ಇನ್ನೊಂದು ಸೆನ್ಸರಿ ಲಾಸ್ ಅಂತ ಹೇಳ್ತೀವಿ. ಇದು ಎರಡು ಮೇನ್ ಟೈಪ್. ಇದರಲ್ಲಿ ಬೇರೆ 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 ಪ್ರಮಾಣಗಳು ಉಂಟು. ಈಗ ನಾವು ಒಂದು ಚಿತ್ರ ನೋಡ್ತಾ ಇದ್ದೀರಾ ನೀವು, ಆ ಚಿತ್ರದಲ್ಲಿ ಏನು ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಆಡಿಯೋಗ್ರಾಮ್. ಇದು ಕಾಮನ್ ಆಗಿ ಯಾರೇ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬಂದರೂ ನಾವು ಫಸ್ಟು ಆಡಿಯೋಗ್ರಾಮ್ ಮಾಡ್ತೀವಿ. ಆಡಿಯೋಗ್ರಾಮ್ ಮಾಡಿದಾಗ ಏನು ತೋರಿಸ್ತಾ ಇದೆ ಅಂದರೆ ಯಾವ ಫ್ರೀಕ್ವೆನ್ಸಿ ಮತ್ತು ಎಷ್ಟು ಮಟ್ಟಿಗೆ ಕೇಳಿಸ್ಕೊಳ್ತಾರೆ ಅಂತ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಕಂಡಕ್ಟಿವ್ ಪ್ರಾಬ್ಲಮ್ ಉಂಟಾ ಅಥವಾ ಸೆನ್ಸರಿ ಪ್ರಾಬ್ಲಮ್ ಉಂಟಾ, ಅದರಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಪ್ರಾಬ್ಲಮ್ ಉಂಟು ಅದು ನಮಗೆ ಗೊತ್ತಾಗೋದು ಈ ಬೇಸಿಕ್ ಆಡಿಯೋಗ್ರಾಮ್ ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಮಗೆ ಎರಡೇ ಲಾಸು, ಒಂದು ಕಂಡಕ್ಟಿವ್ ಲಾಸ್, ಒಂದು ಸೆನ್ಸರಿ ನ್ಯೂರಲ್. ಆ ಸೆನ್ಸರಿ ನ್ಯೂರಲಲ್ಲಿ ಒಂದು ಕಾಕ್ಲಿಯಾ ಅಂತ ಒಂದು ಪಾರ್ಟ್ ಇದೆ, ಅದರಲ್ಲಿ ಅದು ಹೇಗೆ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡ್ತಾ ಇದೆ ಅದೊಂದು, ಮತ್ತು ನರದ ಪ್ರಾಬ್ಲಮ್ ಅಂದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ಅಂತೇಳಿ. ಸೊ ಇದನ್ನು ಸೆನ್ಸರಿ ನ್ಯೂರಲ್ ಅಂತ ನಾವು ಹೇಳೋಂಥದ್ದು. ಹಾಗೆ ಶ್ರವಣ ನಷ್ಟದ ಮಟ್ಟಗಳು ಯಾವುದಲ್ಲ ಅಂತ? ಓಕೆ, ಇದಕ್ಕೆ ನಾವು ಒಂದು ಸ್ಕೇಲ್ ಅಂತ ಇಟ್ಕೊಂಡಿದ್ದು, ಅದು ಗುಡ್ಮನ್ಸ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಆ ಒಂದು ಚಿತ್ರನ ನೋಡಿದ್ರೆ, ನಿಮಗೆ ಆಡಿಯೋಗ್ರಾಮ್ ಬಂದೊಂದು ಏನು ತೋರಿಸ್ದೆ ಅದರಲ್ಲಿ ನಿಮ್ಗೆ ನೋಡಿ ನಾರ್ಮಲ್, ಸ್ಲೈಟ್ ಅಥವಾ ಮೈಲ್ಡ್, ಮಾಡ್ರೇಟ್, ಇದು ಆ ಸ್ಕೇಲಲ್ಲಿ ನೋಡ್ತೀವಿ. ಆ ಒಂದು 0, 1, 120 ನಿಮ್ಗೆ ಏನು ತೋರಿಸ್ತಾ ಇದೆ ಅದರಲ್ಲಿ ನಿಮ್ಮ ಲೈನ್ ನಾವು ಟೆಸ್ಟ್ ಮಾಡುವಾಗ ನಿಮ್ಮ ಕೇಳಿಸ್ಕೊಳ್ಳೋ ಶಕ್ತಿ ಯಾವ ಲೈನ್ ಎಲ್ಲಿ ಬರುತ್ತೆ ಅದ್ರ ಪ್ರಕಾರ ನಾವು ಹೇಳ್ತೀವಿ, ಓಕೆ ನಿಮಗೆ ಒಂದು ಮೈಲ್ಡ್ ಪ್ರಾಬ್ಲಮ್ ಉಂಟಾ ಅಥವಾ ಪ್ರೊಫೌಂಡ್ ಪ್ರಾಬ್ಲಮ್ ಉಂಟಾ. ಅಂದರೆ ಪ್ರೊಫೌಂಡ್ ಅಂದರೆ ತೀರಾ ಕೇಳದೆ ಇರೋಂಥದ್ದು, ಮೈಲ್ಡ್ ಅಂತ ಹೇಳಿದ್ರೆ ಕೆಲವುದು ಕೇಳುತ್ತೆ ಕೆಲವುದು ಕೇಳೋದಿಲ್ಲ. ಸೊ ಆ ಲೈನ್ ಎಲ್ಲಿ ಬರುತ್ತೆ ಅದರ ಮೇಲೆ ನಾವು ಪ್ರಮಾಣನ ನಾವು ಗುರುತಿಡ್ತೀವಿ. ಅದಕ್ಕೊಂದು ಸ್ಕೇಲ್ ಅಂತಲೇ ಉಂಟು, ಆ ಸ್ಕೇಲ್ ಪ್ರಕಾರ ಒಬ್ಬರಿಗೆ ಇಷ್ಟು 50% ಉಂಟಾ ಅಥವಾ 30% ಉಂಟಾ ಅಥವಾ 50% ಅಂತ ನಾವು ಕ್ವಾಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಶ್ರವಣದ ಸಮಸ್ಯೆ ಉಂಟು ಅಂದರೆ ಶ್ರವಣ ದೋಷದ ಸಮಸ್ಯೆ ಇದೆ, ಸೊ ಇದು ಜಾಸ್ತಿ ಆಗಬಾರ್ದು, ಸೊ ಜಾಸ್ತಿ ಆಗಬಾರ್ದು ಅಂತ ಹೇಳಿದರೆ ಅದನ್ನು ಹೇಗೆ ತಡೆಗಟ್ಟಬಹುದು? ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ ಅರ್ಲಿ ಐಡೆಂಟಿಫಿಕೇಷನ್. ನಿಮಗೆ ಶ್ರವಣ ದೋಷ ಇದ್ದರೆ ಯೂಶ್ವಲಿ ಸಾಧಾರಣ ಗೊತ್ತಾಗೋದಿಲ್ಲ, ನೀವು ಡಾಕ್ಟರ್ ಹತ್ರ ಹೋಗುವಾಗಲೇ ಒಂದು ತಿಂಗಳಾಗಿರುತ್ತೆ, 1 ವರ್ಷ ಆಗಿರುತ್ತೆ ಅಥವಾ 3 ವರ್ಷ ಆಗಿರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಅರ್ಲಿ ಐಡೆಂಟಿಫಿಕೇಷನ್. ನೀವು ಯಾವಾಗ ಎಷ್ಟು ಬೇಗ ಐಡೆಂಟಿಫೈ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್. ನಾವು ಐಡೆಂಟಿಫೈ ಮಾಡುವಾಗ ನಿಮಗೆ ತೊಂದರೆ ಇದೆಯೋ ಇಲ್ವೋ, ಸೆಕೆಂಡ್ ಯಾವ ಕಾರಣಕ್ಕೆ ಬಂತು ಇದನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗೋದನ್ನ ನಾವು ಕಮ್ಮಿ ಮಾಡ್ಬೋದು. ಸೆಕೆಂಡ್, ಇದಕ್ಕೆ ಅಂತೇಳಿ ಕೆಲವು ಟ್ರೀಟ್ಮೆಂಟ್ ಉಂಟು. ಎಕ್ಸಾಂಪಲ್, ಇದು ಕಂಡಕ್ಷನ್ ಪ್ರಾಬ್ಲಮ್ ಕಿವಿ ಸೋರೋದ್ರಿಂದ ಆಗೋದಾದರೆ ಅದಕ್ಕೆ ನಾವೇನು ಮಾಡ್ತೀವಿ, ಇ ಎನ್ ಟಿ ಡಾಕ್ಟರ್ ಏನು ಮಾಡ್ತಾರೆ, ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ಅದು ಸರ್ಜರಿ ಮಾಡಿ ಅದು ಸೋರೋದನ್ನ ನಿಲ್ಲಿಸ್ತಾರೆ. ಅದನ್ನ ಮಾಡಲಿಲ್ಲ ಅಂದರೆ ಇದು ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗೋಂಥದ್ದು, ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗೋಂಥದ್ದು ಅಥವಾ ಕೇಳಿಸೋ ಶಕ್ತಿ ಇನ್ನೂ ಕಮ್ಮಿ ಆಗೋಂಥದ್ದು, ಈ ರೀತಿ ಇರುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಅರ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಇಂಟರ್ವೆನ್ಷನ್. ಆ ರೀತಿ ಮಾಡುವಾಗ, ಓಕೆ, ಇದು ನಾವು ಮೆಡಿಕಲ್ ಟ್ರೀಟ್ಮೆಂಟಿಂದ ಆಗಬೇಕಾ ಅಥವಾ ಡಿವೈಸ್ ಟ್ರೀಟ್ಮೆಂಟ್ ಇದೆಯಾ ಅಂತ ನಾವು ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಯಾರಿಗೆಲ್ಲ ಹೊರ ಕಿವಿ ಮಧ್ಯ ಕಿವಿ ಪ್ರಾಬ್ಲಮ್ ಇದೆ ಅದನ್ನ ಮೆಡಿಕಲಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಮಾಡೋಂಥದ್ದು, ಅದು ಟೆಂಪರರಿ ಲಾಸ್ ಕ್ರಿಯೇಟ್ ಮಾಡೋಂಥದ್ದು. ಅದಕ್ಕೆ ನಾವು ಇ ಎನ್ ಟಿ ಡಾಕ್ಟರ್ ಹೋದರೆ ಅವ್ರು ಸರ್ಜರಿ ಅಥವಾ ಮೆಡಿಸಿನ್ಸ್ ಕೊಟ್ಟು ಕ್ಯೂರ್ ಮಾಡ್ತಾರೆ. ಯಾವುದು ಇದರಲ್ಲಿ ಕ್ಯೂರ್ ಆಗೋದಿಲ್ಲ, ಅವರಿಗೆ ನಾವು ಮಷಿನ್ ಕೊಡ್ತೀವಿ, ಅದನ್ನ ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೀವಿ. ಅದನ್ನು ಹಾಕಿ ಅದು ಫಸ್ಟ್ ಡೇ ಹಾಕ್ಕೊಂಡು ಅಥವಾ ಆದಷ್ಟು ಬೇಗ ಹಾಕ್ಕೊಂಡ್ರೆ ಆ ಮಷಿನಿಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ, ಅಂದರೆ ನಿಮ್ಮ ಮೆದುಳು ಅಡ್ಜಸ್ಟ್ ಆಗುತ್ತೆ. ಅದು ನೀವು ಒಂದು 10 ವರ್ಷ ಬಿಟ್ಟು ಬಂದರೆ ಅದು ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇದಕ್ಕೆ ನಾನು ಏನು ಹೇಳಿದ್ರೆ, ಜಾಸ್ತಿ ಆಗಬಾರ್ದಂದರೆ ಫಸ್ಟು ಅರ್ಲಿ ಐಡೆಂಟಿಫಿಕೇಷನ್, ನೀವು ಡಾಕ್ಟ್ರತ್ರ ಆದಷ್ಟು ಬೇಗ ಹೋಗೋಂಥದ್ದು. ಸೆಕೆಂಡ್, ಇಂಟರ್ವೆನ್ಷನ್ನ ಸ್ಟಾರ್ಟ್ ಮಾಡೋವಂಥದ್ದು, ಇದು ತುಂಬ ಇಂಪಾರ್ಟೆಂಟ್. ಹಾಗೆ ಈ ಪ್ರಾಬ್ಲಮ್ಗೆ ಚಿಕಿತ್ಸೆಯ ಆಯ್ಕೆಗಳು ಯಾವುದೆಲ್ಲ, ಹೇಗಿರ್ತದೆ? ಸೊ ಅದೇ, ಈಗ ನಾನು ಹೇಳಿದ ಪ್ರಕಾರ ಸಾಧಾರಣವಾಗಿ ಕಿವಿ ತೊಂದರೆ ಅಂತ ಹೇಳಿದ್ರೆ ಸಾಧಾರಣ ಎಲ್ಲರ ಮನಸ್ಸಿಗೆ ಬರೋದು, ಓಕೆ ಇ ಎನ್ ಟಿ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತ.
ಅವ್ರ ಹತ್ರ ಹೋದಾಗ ಅವರೊಂದು ಆಟೋಸ್ಕೋಪ್ ಅಂತ ಹಾಕಿ ನಿಮ್ಮ ಹಿಸ್ಟ್ರಿ ಎಲ್ಲ ತೊಗೊಂಡು ನೋಡ್ತಾರೆ ನಿಮಗೆ ಎಲ್ಲಿ ಪ್ರಾಬ್ಲಮ್ ಉಂಟು ಅಂತ. ಅದಾದಮೇಲೆ ನಮ್ಮ ಹತ್ರ ಕಳಿಸ್ಕೊಡ್ತಾರೆ ಅವರು ನಿಮಗೆ ಎಷ್ಟು ಕೇಳಿಸೋ ಮಟ್ಟಿಗೆ ತೊಂದರೆ ಉಂಟು ಅದನ್ನು ಕ್ವಾಂಟಿಫೈ ಮಾಡಿ ಅಂತ. ಅದನ್ನು ನಾವು ಕ್ವಾಂಟಿಫೈ ಮಾಡಿದಾಗ ಇದು ಮೆಡಿಕಲ್ ರಿಲೇಟೆಡ್ ಪ್ರಾಬ್ಲಮ್ಮಾ ಅಥವಾ ನಾನ್ ಮೆಡಿಕಲ್ ಅಥವಾ ನ್ಯಾಚುರಲ್ ಆಗಿ ಈಗ ಸಾಧಾರಣ ಒಂದು ವಯಸ್ಸಾದವ್ರು ಬಂದರೆ ಅವರಿಗೆ ಯಾವುದೇ ಹೊರ ಕಿವಿದು ತೊಂದರೆ ಇರೋದಿಲ್ಲ, ಒಳ ಕಿವಿದು ಮಾತ್ರ ತೊಂದರೆ ಇರುತ್ತೆ. ಅದು ಡಿಜನರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅವರಿಗೆ ಮೆಡಿಸಿನ್ ಆಗಲಿ ಅದು ಏನೂ ವರ್ಕ್ ಆಗೋದಿಲ್ಲ. ಆ ಟೈಮಲ್ಲಿ ಅವರಿಗೆ ಕೇಳಿಸೋ ರೀತಿ ಮಾಡಬೇಕು. ಆಗ ನಾವು ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅವರಿಗೆ ಕಿವಿ ಮಷಿನ್ ಹಾಕ್ತೀವಿ. ಆಗ ಅವರ ಎಷ್ಟು ಲಾಸ್ ಉಂಟು ಅದಕ್ಕೆ ತಕ್ಕಾದ ಒಂದು ಮಷಿನ್ನ ಸೆಲೆಕ್ಟ್ ಮಾಡಿ ಆ ಮಷಿನ್ನ ನಾವು ಅವ್ರಿಗೆ ಫಿಟ್ ಮಾಡಿ ಕೇಳಿಸೋ ರೀತಿ ಮಾಡ್ತೀವಿ. ಅದಕ್ಕೆ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಅವ್ರಿಗೆ ಇದು ಕೇಳೋದು ಈ ಶಕ್ತಿ ಎಷ್ಟು ಇಂಪ್ರೂವ್ ಆಗುತ್ತೆ ಎಷ್ಟು ಇಂಪ್ರೂವ್ ಆಗೋದಿಲ್ಲ ಅದೆಲ್ಲ ಅಡ್ಜಸ್ಟ್ ಮಾಡೋಂಥದ್ದೇ ಟ್ರೀಟ್ಮೆಂಟ್ ಇದರಲ್ಲಿ. ಡಾಕ್ಟರ್, ಈಗ ಚಿಕ್ಕ ಮಕ್ಕಳು ಆಟ ಆಡ್ತಿರುವಾಗ ಕಿವಿಗೆ ಏನಾದರೂ ಒಂದು ಥಿಂಗ್ಸ್ ಅನ್ನ ಹಾಕೊಂಡಿರ್ತಾರೆ, ಒಂದು ಸ್ಟೋನ್ ಆಗಿರ್ಬೋದು ಮತ್ತೆ ಬೇರೆ ಏನಾದರೂ ಅವ್ರ ಕೈಯಲ್ಲಿ ಸಿಕ್ಕಿರುವುದನ್ನ ಕಿವಿಗೆ ಹಾಕೊಳ್ತಾರೆ. ಇದರಿಂದ ಅವರಿಗೆ ಶ್ರವಣದ ಪ್ರಾಬ್ಲಮ್ ಬರ್ತದೆ ಚಿಕ್ಕ ಮಕ್ಕಳಿಗೆ, ಬಟ್ ಗೊತ್ತಾಗೋದಿಲ್ಲ ಅವ್ರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಓಕೆ, ಇದು ತುಂಬ ಕಾಮನ್. ಯಾಕೆಂದರೆ ಚಿಕ್ಕ ಮಕ್ಕಳು ಕೈಗೆ ಏನೇ ಸಣ್ಣ ವಸ್ತು ಸಿಕ್ಕೊಂಡ್ರೆ ಐದರ ಮೂಗೊಳಗೆ ಹಾಕೊಳ್ತಾರೆ, ಕಿವಿಲಿ ಹಾಕೊಳ್ತಾರೆ. ಸೊ ಇದನ್ನು ನಾವು ಫಾರಿನ್ ಬಾಡಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಕಿವಿ ಒಂದು ಸಾಧಾರಣ ಒಂದು ಡೈಮೆನ್ಷನ್ಲಿದೆ, ಅದರೊಳಗೆ ನೀವು ಒಂದು ಕಲ್ಲು ಹಾಕ್ಬಿಟ್ರೆ ಅಥವಾ ಚಾಕ್ ಪೀಸ್ ಹಾಕಿದ್ರೆ ಏನಾಗುತ್ತೆ, ಆ ಹೊರಗಡೆ ಲೇಯರ್ ಸ್ಕಿನ್ನ ಡ್ಯಾಮೇಜ್ ಮಾಡ್ಬೋದು, ಅಲ್ಲಿ ಗಾಯ ಮಾಡೋಂಥದ್ದು. ಸೊ ಈಗ ಹೊರಗಡೆ ಕಿವಿದು ಆ ಥರ ಏನಾದರೂ ಗಾಯ ಆಗೋದು ಸ್ಕಿನ್ ಡ್ಯಾಮೇಜ್ ಆದರೆ ಅದರಿಂದ ಕೇಳಿಸೋ ಶಕ್ತಿಗೇನು ತೊಂದರೆ ಆಗೋದಿಲ್ಲ, ಆದರೆ ಆ ಪೇಯ್ನು ಅಥವಾ ಇನ್ಫೆಕ್ಷನಿಂದ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಮ್ಯಾಕ್ಸಿಮಮ್ ಒಂದು 10% ವೇರಿಯೇಷನ್ಸ್ ಕ್ರಿಯೇಟ್ ಮಾಡ್ಬೋದು, ಬಟ್ ಇದು ಟೆಂಪ್ರರಿ ಅಂತ ಹೇಳ್ತೀವಿ. ಆ ಇನ್ಫೆಕ್ಷನ್ ಅಥವಾ ಸ್ಟೋನ್ನ ಹೊರಗಡೆ ತೆಗಿಯೋಂಥದ್ದು ಅಥವಾ ಚಾಕ್ ಪೀಸ್ನ ಹೊರಗಡೆ ತೆಗೆದು ಆ ಸ್ಕಿನ್ನ ಡ್ಯಾಮೇಜಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಕಿವಿ ಕೇಳಿಸೋ ಶಕ್ತಿಗೇನು ತೊಂದರೆ ಆಗೋದಿಲ್ಲ, ಬಟ್ ಆ ಪೇಯ್ನಿಂದ ನಾವು ಕ್ಯೂರ್ ಮಾಡಬೇಕಾಗುತ್ತೆ. ಬಟ್ ಇದು ಕೆಲವು ಸಲ ಏನಾಗ್ತಾರೆ, ಈಗ ಸಿಂಪಲ್ ಉದಾಹರಣೆ, ನನ್ನ ಕ್ಲಿನಿಕಲ್ಲಿ ಏನು ನೋಡ್ತೀನಿ ಅಂತ ಹೇಳಿದ್ರೆ, ಒಂದು ಆತೆ ಹುಳನೋ ಚಿಕ್ಕ ಆತೆ ಹುಳನೋ ಅಥವಾ ಇರುವೆನೋ ಒಳಗೆ ಹೋಗಿ ಅಲ್ಲೇ ಕೂತ್ಕೊಂಡು ಅದು ಒಂದು ಫಂಗಲ್ ಇನ್ಫೆಕ್ಷನ್ ಆಗಿ ಆ ಕಿವಿಯಲ್ಲಿ ಗಾಯ ಎಲ್ಲ ಆಗಿ ಅವರಿಗೆ ಅದು ಕಿವಿ ಟಮಟೆನ ಯಾವಾಗ ಅಫೆಕ್ಟ್ ಮಾಡುತ್ತೆ. ಸೊ ಈಗ ಮೇನ್ ನಾವು ಕಿವಿ ಟಮಟೆ ಅಂತ ಹೇಳ್ತೀವಿ, ಅದನ್ನು ಅಫೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಲಾಸ್ ಸ್ಟಾರ್ಟ್ ಆಗುತ್ತೆ. ಅದು ಅಫೆಕ್ಟ್ ಮಾಡಲಿಲ್ಲ ಅಂದರೆ ಅಷ್ಟು ಲಾಸು ಕಾಣಿಸೋದಿಲ್ಲ. ಹಾಗೇನು ಕೇವಲ ಒಂದು ಕಿವಿಯಲ್ಲಿ ಮಾತ್ರ ಶ್ರವಣ ದೋಷ ಉಂಟಾಗ್ತದೆ? ಹೌದು, ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ಬಿಕಾಸ್ ಅವರಿಗೆ ಒಂದು ಕಿವಿ ಕೇಳುವಾಗ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೊಡ್ತಾರೆ. ಅವ್ರಿಗೆ ಯಾವಾಗ ಗೊತ್ತಾಗುತ್ತಂದ್ರೆ ಇಯರ್ಫೋನ್ಸ್ ಹಾಕೊಂಡಾಗ ನನಗೆ ಒಂದು ಕಡೆ ಚೆನ್ನಾಗಿ ಕೇಳ್ತಾ ಉಂಟು ಇನ್ನೊಂದು ಕಡೆ ಕೇಳ್ತಾ ಇಲ್ಲ. ಸುಮಾರು ಜನ ನಮ್ಮ ಕ್ಲಿನಿಕ್ಗೆ ರಿಪೋರ್ಟ್ ಆದರೆ ಈ ಥರ ಕಂಡೀಷನ್, ಬಿಕಾಸ್ ನಾನು ಇಯರ್ಫೋನ್ಸ್ ಹಾಕೊಂಡಾಗ ನಂಗೆ ಒಂದು ಕಡೆ ಮಾತ್ರ ಕೇಳ್ತಾ ಉಂಟು ಇನ್ನೊಂದು ಕಡೆ. ಸೊ ಇದಕ್ಕೆ ಕಾರಣಗಳುಂಟು. ಎಕ್ಸಾಂಪಲ್, ಒಂದು ಟ್ರೋಮಾ ಅಂತ ಹೇಳ್ತೀವಿ, ಯಾವುದೋ ಒಂದು ಬೀಳುವಾಗ ಅಥವಾ ಆಕ್ಸಿಡೆಂಟ್ ಆಗುವಾಗ ಅಥವಾ ಆಟಾಡುವಾಗ ಜೋರಾಗಿ ಒಂದು ಕಿವಿ ಮೇಲೆ ಪೆಟ್ಟು ಬೀಳುವಾಗ, ಸೊ ಅದ್ರದ್ದು ಇಂಪ್ಯಾಕ್ಟ್ ಎಷ್ಟು ಸ್ಪೀಡಾಗಿ ಎಷ್ಟು ಪವರಾಗಿ ನಿಮ್ಮ ಕಿವಿ ಮೇಲೆ ಇಂಪ್ಯಾಕ್ಟ್ ಆಯಿತು ಅದ್ರ ಮೇಲೆ ನಿಮಗೆ ಆ ಮಧ್ಯ ಕಿವಿ ಅಥವಾ ಅದು ಒಳ ಕಿವಿಗೆ ಆ ಇಂಪ್ಯಾಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ಒಂದು ಕಂಡೀಷನ್ ಆಗುವಾಗ, ಒಂದು ಇದು ಅಕ್ವೈರ್ಡ್ ಇಯರಿಂಗ್ ಲಾಸ್ ಅಂತ ಹೇಳ್ತೀವಿ, ಇದು ಟ್ರೊಮ್ಯಾಟಿಕ್ ರೀತಿ ಆಗೋವಂಥದ್ದು. ಇನ್ನೊಂದು ಏನಾಗುತ್ತೆ, ಸಡನ್ ಇಯರಿಂಗ್ ಲಾಸ್. ಯಾರಿಗೂ ಗೊತ್ತೇ ಆಗೋದಿಲ್ಲ, ನಿನ್ನೆ ರಾತ್ರಿ ಚೆನ್ನಾಗಿದ್ವು, ಬೆಳಗ್ಗೆ ಎದ್ದಾಗ ನನಗೆ ಕೇಳ್ತಾ ಇಲ್ಲ, ಒಂದು ಕಿವಿ ಕೇಳ್ತಾ ಇಲ್ಲ ಅಥವಾ ಕೆಲವರಿಗೆ ಎರಡು ಕಿವಿನೂ ಕೇಳ್ದೇ ಇರತ್ತಾರೆ. ಸೊ ಅದರಲ್ಲಿ ಸಾಧಾರಣವಾಗಿ ಕೆಲವರಿಗೆ ಒಂದು ಕಿವಿ ಕೇಳ್ದೇ ಇರೋಂಥ ಪ್ರಾಬ್ಲಮ್ ಕೂಡ ಆಗೋಂಥ, ಇದು ಸಡನ್ ಇಯರಿಂಗ್ ಲಾಸ್, ಐಡಿಯೋಪತಿಕ್ ಕಾಸ್ ಏನಂತ ಗೊತ್ತಾಗೋದಿಲ್ಲ, ಈ ಥರನೂ ಆಗೋಂಥದ್ದು ಇರುತ್ತೆ. ಇನ್ನೊಂದು ಕಾಮನ್ ಆಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಸೊ ನಾವು ಬೀಳುವಾಗ ಒಂದು ಸೈಡ್ ಜಾಸ್ತಿ ಬೀಳೋದ್ರಿಂದ ಆ ಕಡೆ ಪೆಟ್ಟಾಗಿ ಒಂದು ಕಿವಿ ಮಾತ್ರ ಪ್ರಾಬ್ಲಮ್ ಬರೋಂಥ. ಸೊ ಸಾಧಾರಣ ಒಂದು ಕಿವಿ ಪ್ರಾಬ್ಲಮ್ ಇರೋದು ಕಂಡೀಷನ್ಸು ನಮಗೆ ಸಿಗುತ್ತೆ. ಅದು ಈ ಮೂರು ಕಾರಣಗಳು ಅದಕ್ಕೆ ಇರೋಂಥದ್ದು. ಓಕೆ ಡಾಕ್ಟರ್, ಈಗ ನನ್ನ ಹತ್ರ ಈಗ ಯಾರೊಬ್ಬರು ವ್ಯಕ್ತಿ ಮಾತಾಡ್ತಾ ಇರ್ತಾರೆ, ಸೊ ಅವ್ರು ಹೇಳಿರುವಂಥದ್ದು ಎಲ್ಲವೂ ಕೂಡ ನನಗೆ ಅರ್ಥ ಆಗುವುದಿಲ್ಲ, ಎಲ್ಲೋ ಒಂದೆರಡು ಪದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತದೆ. ಸೊ ಆವಾಗ ನಂಗೆ ಅಂದ್ಕೊಳ್ಬೋದಾ ನನಗೆ ಕಿವಿಯ ಸಮಸ್ಯೆ ಉಂಟು, ಶ್ರವಣದ ಸಮಸ್ಯೆ ಉಂಟು ಅಂತ ಅಂದ್ಕೊಳ್ಳಿಕ್ಕೆ ಆಗ್ತದೆ ಹಾಗೆ? ಸೊ ಇದು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಫ್ ನಾವು ಆಡಿಯೋಗ್ರಾಮ್ ಟೆಸ್ಟ್ ಮಾಡಿದಾಗ ಯಾವ ಫ್ರೀಕ್ವೆನ್ಸಿಲಿ ಜಾಸ್ತಿ ಲಾಸ್ ಇದೆ. ಸೊ ಕೆಲವ್ರಿಗೆ ಏನಾಗುತ್ತೆ, ನಾಯ್ಸ್ ಇಂಡ್ಯೂಸ್ಡ್ ಇಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅವ್ರಿಗೆ ಒಂದು ಫ್ರೀಕ್ವೆನ್ಸಿವರೆಗೆ ನಾರ್ಮಲ್ ಇದ್ದು ಹೈ ಫ್ರೀಕ್ವೆನ್ಸಿ ಮಾತ್ರ ಲಾಸ್ ಇರುತ್ತೆ. ಹೈ ಫ್ರೀಕ್ವೆನ್ಸಿಲಿ ಕೆಲವು ಅಕ್ಷರಗಳು ಉಂಟು, ನಾ ಚಿತ್ರದಲ್ಲಿ ತೋರಿಸಿದ ಪ್ರಕಾರ ಅದರಲ್ಲಿ ಅಕ್ಷರಗಳು ಉಂಟು, ಆ ಅಕ್ಷರಗಳು ಮಾತ್ರ ಮಿಸ್ ಆಗುತ್ತೆ. ಅದು ಯಾವಾಗ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಬೇರೆ ಒಂದು ಅಕ್ಷರ ಮಾಸ್ಕ್ ಮಾಡೋದ್ರಿಂದ. ಸೊ ಎಕ್ಸಾಂಪಲ್, ಈಗ ನಾನು ಮಾತಾಡ್ತಾ ಇರುವಾಗ ಕೆಲವು ಅಕ್ಷರಗಳು ಬರ್ತಾ ಉಂಟು, ಆಗ ಸಡನ್ನಾಗಿ ಒಂದು ಫ್ಯಾನ್ ಶಬ್ದ ಬಂತು, ಆ ಫ್ಯಾನ್ ಶಬ್ದ ಬಂದಾಗ ಆ ಅಕ್ಷರ ಆ ಫ್ಯಾನ್ ಶಬ್ದ ಮೀಟ್ ಆಗುವಾಗ ಅದು ಏನಾಗುತ್ತೆ, ಈ ಫ್ಯಾನ್ ಶಬ್ದ ಜಾಸ್ತಿ ಇರುತ್ತೆ, ಅಕ್ಷರ ಕೇಳೋದಿಲ್ಲ, ಆ ಥರ ಅಕ್ಷರಗಳು ಮಿಸ್ ಆಗೋಂಥದ್ದು. ಆಗ ಪರ್ಟಿಕ್ಯುಲರ್ ಆ ಅಕ್ಷರಗಳನ್ನ ನಾವು ಅನಲೈಸ್ ಮಾಡುವಾಗ ಓಕೆ ಇವ್ರಿಗೆ ಈ ಫ್ರೀಕ್ವೆನ್ಸಿ ಲಾಸ್ ಇರುತ್ತೆ. ಸಿಂಪಲ್ ಉದಾಹರಣೆ, ಒಬ್ಬರು ವ್ಯಕ್ತಿ ಹೇಳ್ತಾರೆ ನನಗೆ ಫೀಮೇಲ್ ವಾಯ್ಸ್ ಅರ್ಥ ಆಗೋದಿಲ್ಲ, ಮೇಲ್ ವಾಯ್ಸ್ ಅರ್ಥ ಆಗುತ್ತೆ. ಸೊ ಸಾಧಾರಣ ಮೇಲ್ ವಾಯ್ಸ್ ಲೋ ಫ್ರೀಕ್ವೆನ್ಸಿ, ಫೀಮೇಲ್ ವಾಯ್ಸ್ ಹೈ ಫ್ರೀಕ್ವೆನ್ಸಿಸ್. ಅದರಿಂದ
ಹೈ ಫ್ರೀಕ್ವೆನ್ಸಿ ಲಾಸ್ ಇರೋರಿಗೆ ಸಾಧಾರಣ ಅದು ಸ್ವಲ್ಪ ಕಷ್ಟ ಆಗುತ್ತೆ ಫೀಮೇಲ್ ವಾಯ್ಸ್, ಬಟ್ ಅವರ ಮೇಲ್ ವಾಯ್ಸ್. ಸೊ ಇದ್ರ ಪ್ರಕಾರ ಅಂತ ಹೇಳಿದ್ರೆ ಆ ಅಕ್ಷರಕ್ಕೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಆ ಫ್ರೀಕ್ವೆನ್ಸಿನ ನೋಡಿಕೊಂಡಾಗ ಅವರ ಆಡಿಯೋಗ್ರಾಮ್ ಅಲ್ಲಿ ಎಷ್ಟು ಕೇಳಿಸ್ರ ಮಟ್ಟಿಗೆ ತೊಂದರೆ ಇದೆ ಅದನ್ನ ನಾವು ಕೋರಿಲೇಟ್ ಮಾಡುವಾಗ ಸಾಧಾರಣ ಎಷ್ಟು ಅಕ್ಷರ ಯಾವ ಅಕ್ಷರ ಮಿಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಇದು ಒಂದು ರೀತಿ. ಸೆಕೆಂಡ್ ಒಂದು ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸಾಧಾರಣ ನಾವು ಯಾರೇ ಆದರೂ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಮಾತಾಡ್ತಿರುವಾಗ ಬೇರೆ ಒಂದು ಶಬ್ದಗಳು ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಮಗೆ ಆ ಕಡೆ ಗಮನ ಹೋದಾಗ ಕೆಲವು ಅಕ್ಷರ ಮಿಸ್ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಗೆ ಇದೇ ಅಕ್ಷರ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆಗ ಅದಕ್ಕೆ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಡಾಕ್ಟರ್, ಇನ್ನು ಈ ಶ್ರವಣ ದೋಷ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಹೋಗ್ತದಾ ಅಥವಾ ಅದನ್ನು ರಿಕವರ್ ಮಾಡಬಹುದಾ ಅಂತ? ಓಕೆ, ಸೊ ಈ ಪ್ರಾಬ್ಲಮ್ ಒಂದ್ಸಲ ಕಿವಿ ತೊಂದರೆ ಸ್ಟಾರ್ಟ್ ಆದರೆ ನೀವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನ ದಿನಕ್ಕೆ ಜಾಸ್ತಿ ಆಗುತ್ತೆ. ಬಟ್ ಎಷ್ಟು ಪ್ರಮಾಣವಾಗಿ ಜಾಸ್ತಿ ಆಗ್ತಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಈಗ ಇವತ್ತು ನಾನು ನಿಮಗೆ ಪ್ರಾಬ್ಲಮ್ ಬಂತು ಒಂದು 6 ತಿಂಗಳು ಅಥವಾ 1 ವರ್ಷ ಬಿಟ್ಟು ನೋಡಿದ್ರೆ ಇವತ್ತಿನ ಪ್ರಮಾಣ ಏನಿತ್ತು ಅದು ಸ್ವಲ್ಪ ವ್ಯತ್ಯಾಸ ಬಂದಿರುತ್ತೆ. ಅದರಲ್ಲಿ ಕೆಲವುದು ವೇರಿಯೇಷನ್ಸ್ ತೋರಿಸೋದಿಲ್ಲ, ಬಟ್ ಕೆಲವುದು ವೇರಿಯೇಷನ್ಸ್ ತೋರಿಸುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಫಾಲೋಅಪ್ ತುಂಬ ಇಂಪಾರ್ಟೆಂಟ್. ಸೊ ಫಾಲೋಅಪ್ ಮಾಡ್ತಾ ಇರುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅದು ಒಬ್ಬೊಬ್ಬರು ಬಾಡಿ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಬೇರೆ ಕಾಯಿಲೆ ಈ ಥರ ಆಗುತ್ತೆ ಅಂತ ಹೇಳ್ಬೋದು ಪ್ಯಾಟರ್ನ್, ಅದೇ ಕಿವಿ ಕೇಳಿಸೋದು ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ನಿಮ್ಮ ಆ್ಯಕ್ಟಿವಿಟೀಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಸಿಂಪಲ್ ಉದಾಹರಣೆ, ನನಗೆ ಪ್ರಾಬ್ಲಮ್ ಬಂತು ಬಟ್ ನಾನು ಒಂದು ನಾಯ್ಸ್ ಇರೋ ವಾತಾವರಣದಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಅದರ ಪ್ರಮಾಣದಿಂದ ನನಗೆ ಪ್ರಾಬ್ಲಮ್ ಜಾಸ್ತಿ ಆಗೋಂಥದ್ದು. ಸೊ ಈ ರೀತಿ ಇರುತ್ತೆ. ಕೆಲವರು ಕೆಲವು ಮೆಡಿಕೇಷನ್ಸ್ ತಗೊಳ್ತಾ ಇರುತ್ತೆ, ಆ ಮೆಡಿಕೇಷನ್ ಇನ್ಫ್ಲೂಯೆನ್ಸ್ ಇದ್ದರೆ ಅದರದ್ದು ಎಫೆಕ್ಟ್ ಬರೋಂಥದ್ದು. ಸೊ ಅದರಿಂದ ಒಬ್ಬೊಬ್ಬರಿಗೆ ಒಂದೊಂಥರ ವೇರಿಯೇಷನ್ಸ್ ಇರುತ್ತೆ. ಬಟ್ ವೇರಿಯೇಷನ್ಸ್ ಕೆಲವರಿಗೆ ನಿಧಾನ ಆಗುತ್ತೆ, ಕೆಲವರಿಗೆ ಫಾಸ್ಟಾಗಿ ಆಗೋಂಥದ್ದು. ಹಾಗೆ ಇನ್ನು ಕಿವಿಯಲ್ಲಿ ಗುಗ್ಗೆ ಇರ್ತದೆ. ಹೌದು, ಈ ಗುಗ್ಗೆ ಇರೋದ್ರಿಂದ ಸಮಸ್ಯೆ ಕಾಣಿಸ್ಕೊಳ್ತದ? ಓಕೆ, ಈಗ ಕಿವಿ ಗುಗ್ಗೆ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್, ಸಾಧಾರಣ ಎಲ್ಲರ ಕಿವಿಲೂ ಆಗೋಂಥದ್ದು. ಬಟ್ ಕೆಲವ್ರ ಕಿವಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬ ಅಕ್ಯುಮುಲೇಟ್ ಆಗುತ್ತೆ. ಸೊ ಅಕ್ಯುಮುಲೇಟ್ ಯಾಕೆ ಆಗುತ್ತೆ, ಅದೊಂದು ಮೆಕ್ಯಾನಿಸಮ್ ಉಂಟು, ಬಟ್ ಅದ್ರ ಬಗ್ಗೆ ಈಗ ಬೇಡ. ಬಟ್ ಎಲ್ಲ ಕಿವಿಲೂ ಗುಗ್ಗೆ ತುಂಬಿಕೊಳ್ತಾ ಇರುತ್ತೆ. ಅದು ಒಂದು ಪ್ರಮಾಣಕ್ಕೆ ತುಂಬಿಕೊಂಡು ಇಡೀ ಕೆನಾಲ್ ಅಂದರೆ ಓಪನಿಂಗ್ ಏನಿರುತ್ತೆ ಫುಲ್ ಬ್ಲಾಕ್ ಮಾಡಿದಾಗ ಒಂದು ಲಾಸ್ನ ಕ್ರಿಯೇಟ್ ಮಾಡೋಂಥದ್ದು. ಅದು ಫುಲ್ ಬ್ಲಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದು ತೊಂದರೆ ಕಾಣೋದಿಲ್ಲ. ಸೊ ಅದ್ರ ಪ್ರಕಾರ ಹೇಳಬೇಕಂದ್ರೆ ವ್ಯಾಕ್ಸ್ ಯಾವಾಗ ಬ್ಲಾಕ್ ಆಯಿತು ನಿಮಗೆ ಒಂದು ಬ್ಲಾಕ್ ಫೀಲಿಂಗ್ ಆಗುತ್ತೆ, ಆಗ ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಕ್ಲೀನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನ್ಯಾಚುರಲ್ ಆಗಿ ಎಲ್ಲರಿಗೂ ಅದು ಆಟೋಮೆಟಿಕ್ಕಾಗಿ ಹೊರಗಡೆ ಬರುತ್ತೆ. ಒಂದು ಬೆಳಗ್ಗೆ ಎತ್ಕೊಳ್ಳಿ ನೀವು ಕಿವಿ ಮುಂಟು ನೋಡಿದ್ರೆ ಒಂದು ವೆಟ್ನೆಸ್ ಇರುತ್ತೆ, ಒಂದು ಎಣ್ಣೆ ಎಣ್ಣೆ ಥರ. ಅದು ನ್ಯಾಚುರಲ್ ಆಗಿ ಹೊರಗಡೆ ಬರೋಂಥದ್ದು. ಕೆಲವ್ರಿಗೆ ಇದು ಆಗೋದಿಲ್ಲ, ಆ ಟೈಮಲ್ಲಿ ಅಲ್ಲೇ ಬ್ಲಾಕ್ ಆಗುತ್ತೆ, ಅದು ಗಟ್ಟಿ ಆಗುತ್ತೆ. ಸೊ ಅವ್ರಿಗೆ ಆ ಬ್ಲಾಕಿಂಗ್ ಸೆನ್ಸೇಷನ್ ಗೊತ್ತಾದರೆ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ವ್ಯಾಕ್ಸಿನ ರಿಮೂವ್ ಮಾಡುವಂಥದ್ದು. ಡಾಕ್ಟರ್, ಇನ್ನು ಕೆಲವರು ಕಿವಿಗೆ ಎಣ್ಣೆ ಹಾಕಬೇಕು ಅಂತ ಹೇಳ್ತಾರೆ, ಕೆಲವರು ಕಿವಿಗೆ ಎಣ್ಣೆ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅಂತ? ಹಾಕಿದ್ರೆ ಒಳ್ಳೆಯದ ಕೆಟ್ಟದ್ದು? ಓಕೆ, ಈಗ ಕಿವಿಗೆ ಯಾಕೆ ಎಣ್ಣೆ ಹಾಕಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನ್ಯಾಚುರಲ್ ಆಗಿ ಆ ವ್ಯಾಕ್ಸ್ ಅನ್ನೋದೇ ಒಂದು ಎಣ್ಣೆ ಜಿಡ್ ಥರ, ಅದು ಆಟೋಮೆಟಿಕ್ ಇರುವಾಗ ನಾವು ಯಾಕೆ ಎಣ್ಣೆ ಹಾಕಬೇಕು? ಸೊ ಇದು ವ್ಯಾಕ್ಸ್ ಎಲ್ಲ ಏನಂದರೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಈಗ ಅದು ವೆಟ್ನೆಸ್ ಇರುವಾಗ ಅಥವಾ ಎಣ್ಣೆ ಜಿಡ್ ಇರುವಾಗ ಬೈ ಚಾನ್ಸ್ ಯಾವುದೋ ಒಂದು ಇನ್ಸೆಕ್ಟ್ ಎಂಟರ್ ಆಯಿತು, ಆ ಎಣ್ಣೆ ಜಿಡ್ಡಿಗೆ ಅಲ್ಲೇ ಕೂತ್ಕೊಳ್ಳೋದು, ಅದು ಮುಂದೆ ಹೋಗೋದಿಲ್ಲ, ಕಿವಿ ತಮಟೆವರೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅದು ಅಂಟ್ಕೊಬಿಡುತ್ತೆ. ಸೊ ಈ ರೀತಿ ಇರುವಾಗ ನಾವು ಅದು ನ್ಯಾಚುರಲಾಗಿ ಅಲ್ಲ ಇರುವಾಗ ನಾವು ಯಾಕೆ ಹೊರಗಡೆಯಿಂದ ಎಣ್ಣೆ ಹಾಕಬೇಕು? ಬಟ್ ಈಗ ಕೆಲವುದು ಒಂದು ಹಳೆ ಪದ್ಧತಿ ನಮಗೆ ಈಗ ಹೇಗೆ ಅಂತ ಗೊತ್ತಿಲ್ಲ, ಕೆಲವರು ಆಯುರ್ವೇದಕ್ ಪದ್ಧತಿಯಲ್ಲಿ ಮೆಡಿಕೇಟೆಡ್ ಇದಾಗ್ತಿದ್ರು. ಬಟ್ ನಾವು ಸಾಧಾರಣ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವ್ರ ಇನ್ಫೆಕ್ಷನ್ಗೆ ಈ ಥರದ ಮೆಡಿಕೇಷನ್ ಈ ಥರ ಆಯಿಲಲ್ಲಿ ಈ ಥರ ಕಾಂಪೋಸಿಷನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ರು. ಬಟ್ ಈಗ ಆ ರೀತಿ ಗೊತ್ತಿಲ್ಲ. ಸೊ ಈಗೆಲ್ಲ ಅದು ಗೊತ್ತಿಲ್ಲದೇ ನಾವು ಮಾಡೋದು ತಪ್ಪು. ಸೊ ಅದರಿಂದ ಏನಾಗುತ್ತೆ, ಕೆಲವು ತಾಯಂದಿರು ಹೇಳ್ತಾರೆ ನಾನು ಕಿವಿಗೆ ಎಣ್ಣೆ ಹಾಕಿದೆ ಬಿಸಿ ಮಾಡಿ ಹಾಕಿದೆ. ಕೆಲವು ಪ್ರಾಬ್ಲಮ್ ಉಂಟು, ಯಾಕೆಂತ ಹೇಳಿದ್ರೆ ಬಿಸಿ ಯಾವ ಪ್ರಮಾಣದಲ್ಲಿ ಮಾಡಿದೆ ಅಂತ ಗೊತ್ತಿಲ್ಲ. ನಮ್ಮ ಎಕ್ಸಾಂಪಲ್ಲೇ ಉಂಟು, ತುಂಬ ಬಿಸಿ ಎಣ್ಣೆ ಹಾಕಿ ಮಗುಗೆ ಅಲ್ಲಿ ಕಿವಿಯೊಳಗೆ ಒಂದು ಸುಟ್ಟೋಗಿದ ರೀತಿ ಆಗಿ ಈ ರೀತಿಯೆಲ್ಲ ಆಗುತ್ತೆ. ಅದರಿಂದ ಹಾಕದೆ ಇರೋದು ಒಳ್ಳೆಯದು. ಬಟ್ ಹಳೆ ಪದ್ಧತಿ ಎಷ್ಟು ಪ್ರಮಾಣವಾಗಿ ಮಾಡ್ತಿದ್ರೆ ಅದ್ರ ಬಗ್ಗೆ ನಮಗೆ ವಿವರ ಇಲ್ಲ. ಆಯಿತಾ? ಹಾಗೇನು ಎಷ್ಟು ಪ್ರಮಾಣದ ಶಬ್ದವನ್ನು ನಮ್ಮ ಕಿವಿ ತಡ್ಕೊಳ್ತದೆ ಅಂತ? ಓಕೆ, ಸೊ ಈಗ ಆ ಒಂದು ಆಡಿಯೋಗ್ರಾಮ್ ತೋರಿಸ್ದೆ ಅಲ್ಲ, ಅದರಲ್ಲಿ ನಾವು 0 to 120 ನಮ್ಮ ಲಿಸ್ನಿಂಗ್ ರೇಂಜ್ ಅಂತ ಹೇಳ್ತೀವಿ. ಅದರಲ್ಲಿ ತೀರಾ ದೊಡ್ಡ ಶಬ್ದ, ಅದಕ್ಕಿಂತ ತೀರಾ ದೊಡ್ಡ ಶಬ್ದ ಯಾವುದುಂಟು, ಬಾಂಬ್ ಬ್ಲಾಸ್ಟ್. ಅದು ಆಲ್ಮೋಸ್ಟ್ 180 decibel ಅಂತ ಹೇಳ್ತೀವಿ. ಅದನ್ನ ಕೇಳಿಸ್ಕೊಳ್ಬೋದು, ಬಟ್ ಏನಾಗುತ್ತೆ ಅದ್ರ ಅದ್ರ ಪಕ್ಕ ಎಷ್ಟು ಕ್ಲೋಸ್ ಆಗಿರ್ತೀರಿ ಅದ್ರ ಮೇಲೆ ನಿಮ್ಮ ಕಿವಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಡ್ಯಾಮೇಜ್ ರಿಸ್ಕ್ ಕ್ರೈಟೀರಿಯಾ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಒಬ್ಬರು ಸಾಧಾರಣ 85 decibelನ ಇಷ್ಟು ಅವರ್ ಕೇಳಿಸ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ಆ ಕೇಳಿಸ್ಕೊಳ್ಳೋ ಅವರ್ಸ್ನ ನಾವು ಕಮ್ಮಿ ಮಾಡಬೇಕು. ಸೊ ಎಕ್ಸಾಂಪಲ್ 85 ಅಂತ ಉದಾಹರಣೆ ಹೇಳಿದೆ, ಅದು 90 ಹೋದರೆ 8 hoursನ ಕೇಳಿದ್ರೆ 4 hours ಕೇಳ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ಸ್ಕೇಲ್ 0 to 120 ನಾವೇನು ಇಡ್ತೀವಿ ಅದರಲ್ಲಿ ಎಲ್ಲ ಶಬ್ದ ವಾತಾವರಣದಲ್ಲಿ ಬರೋಂಥ ಶಬ್ದ ನಾವು ಕೇಳಿಸ್ಕೊಳ್ಳೋ ಶಬ್ದನ ಹಾಕ್ತೀವಿ. ಅದಕ್ಕಿಂತ ಎಕ್ಸೀಡ್ ಆಗೋಂಥದ್ದು ಈ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಥವಾ ಕ್ರ್ಯಾಕರ್ ಬಸ್ಟ್ ಇದೆಲ್ಲ ಜಾಸ್ತಿ ಆಗೋದನ್ನ ನಾವು ಯೂಶ್ವಲಿ ಕೇಳಿಸ್ಕೊಳ್ಬಾರ್ದು.
ಸೊ ಅದರಿಂದ ಸಾಧಾರಣ ನಾವೇನು ಹೇಳ್ತೀವಿ ಈಗ ದೀಪಾವಳಿ ಬರುವಾಗ ಪಟಾಕಿನ ಹೊಡೆಯುವಾಗ ಆದಷ್ಟು ಕಿವಿ ಹತ್ರ ಹೊಡೆದಿರೋ ಹತ್ರ ನೋಡ್ಕೊಳ್ಳಿ ಬೈ ಚಾನ್ಸ್ ಕೆಲವರು ಉದಾಹರಣೆ ಬರ್ತಾರೆ ನಾವು ಹೊಡೆಯುವಾಗಲೇ ಕೈಯಲ್ಲೇ ಅದು ಬ್ಲಾಸ್ಟ್ ಆಯಿತು ಆಗ ಕಿವಿ ಕ್ಲೋಸ್ ಇರುವಾಗ ಇಲ್ಲಿ ನಮಗೆ ಒಂದು ಕಿವಿಲಿ ಗುಯಿ ಅಂತ ಶಬ್ದ ಬರುವಂಥದ್ದು ಕಿವಿ ಕೇಳಿಸೋ ತೊಂದರೆ ಬರುವಂಥದ್ದು ಸೊ ಅದ್ರ ಪ್ರಕಾರ ನೋಡಿದ್ರೆ ಆ ಪ್ರಮಾಣ ನಾವು ಕೇಳಿಸ್ಕೊಳ್ಬೋದು ಬಟ್ ಕಿವಿ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಸೊ ಸೇಫ್ ಅಂತ ಹೇಳಿದ್ರೆ 120 ವರೆಗೆ ಬಟ್ ಅದನ್ನು ಇಷ್ಟು ಟೈಮ್ ಅಂತ ಇಟ್ಕೊಂಡು ನಾವು ಕೇಳಬೇಕಾಗುತ್ತೆ ಇಷ್ಟೊತ್ತು ನಾವು ಶ್ರವಣದ ತೊಂದರೆಗಳ ಬಗ್ಗೆ ನಾವು ಮಾತಾಡಿದ್ವಿ ಸೊ ಈಗ ಶ್ರವಣ ಉಪಕರಣದ ಬಗ್ಗೆ ನಾವು ಮಾತಾಡೋಣ ಸೊ ಈ ಶ್ರವಣ ಉಪಕರಣವನ್ನ ಹಿಯರಿಂಗ್ ಏಡ್ಸ್ ಅನ್ನು ಯೂಸ್ ಮಾಡ್ತಾರೆ ಸೊ ಇದು ಯಾವಾಗ ನಮಗೆ ಬಳಸಬೇಕಾಗುತ್ತದೆ ಯಾವಾಗ ಅವರಿಗೆ ಅವಶ್ಯಕತೆ ಇರ್ತದೆ ಅಂತ ಓಕೆ ಈಗ ಆ ಆಡಿಯೋಗ್ರಾಮ್ ಪ್ರಕಾರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು 30% ಲಾಸ್ ಉಂಟು ಆ 30% ಲಾಸ್ ಆದಾಗ ಆ 30% ಲಾಸ್ ಯಾವ ಶಬ್ದನ ಕೇಳದೇ ಇರೋ ತರ ಮಾಡುತ್ತೆ ಎಕ್ಸಾಂಪಲ್ ಅವರಿಗೆ ಗಾಳಿ ಶಬ್ದ ಸಾಧಾರಣ ಎಲ್ಲರೂ ನೀವು ಗಮನ ಕೊಟ್ಟರೆ ಗಾಳಿ ಬ್ರೀಸ್ ಸೌಂಡ್ನ ಕೇಳಿಸ್ಕೊಳ್ಬೋದು ಟ್ಯಾಪ್ ಸೌಂಡ್ನ ಕೇಳ್ಬೋದು ಅಥವಾ ಕ್ಲಾಕ್ ನೀಡಲ್ ಸೌಂಡ್ನ ಕೇಳಿಸ್ಕೊಳ್ಬೋದು ಇದು ನಮ್ಮ ವಾತಾವರಣದಲ್ಲಿ ಇರೋಂಥದ್ದು ಶಬ್ದಗಳು ಈ ಶಬ್ದಗಳು ನಿಮಗೆ ಕೇಳಿಸಿದ್ರೆ ಅವಶ್ಯಕತೆ ಎಷ್ಟು ಅಂತ ನೋಡ್ಕೊಳ್ಬೇಕು ಬಟ್ ನಾವು ಯಾವುದಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ ಮಾತಿಗೆ ಸೊ ಯಾರಿಗೆ ಮಾತು ಇನ್ಫಾರ್ಮೇಷನ್ ತುಂಬ ಮಿಸ್ ಆಗ್ತಾ ಉಂಟು ಅವರಿಗೆ ಕಂಪಲ್ಸರಿ ನಮ್ಮ ಮಷಿನ್ ಹಾಕೊಳ್ಳಿ ಕೇಳ್ತೀವಿ ಕೆಲವರಿಗೆ ಆಲ್ಮೋಸ್ಟ್ ನಾರ್ಮಲ್ ರೇಂಜಲ್ಲೇ ಬರೋವರಿಗೆ ಕ್ಲೋಸ್ ಟು ನಾರ್ಮಲ್ ರೇಂಜ್ ಅವರಿಗೆ ನಾವು ಹೇಳ್ತೀವಿ ಸ್ವಲ್ಪ ವೆಯ್ಟ್ ಮಾಡಿ ನೋಡುವ ರೆಗ್ಯುಲರ್ ಫಾಲೋ ಅಪ್ ಮಾಡುವ ಅದು ಎಷ್ಟು ಪ್ರಮಾಣಕ್ಕೆ ಚೇಂಜ್ ಆಗ್ತಾ ಉಂಟು ಅದನ್ನ ನೋಡಿಕೊಂಡು ನನ್ನ ಮಷಿನ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ಬೋದು ಬಟ್ ಮಾತು ಎಫೆಕ್ಟ್ ಆಗ್ಲಿಕ್ಕೆ ಶುರು ಆದರೆ ಖಂಡಿತ ಅವರಿಗೆ ಮಷಿನ್ ಅವಶ್ಯಕತೆ ಇರುತ್ತೆ ಸೊ ಮಾತು ಎಫೆಕ್ಟ್ ಅಂತ ಹೇಳಿದ್ರೆ ಯಾರಾದರೂ ಮಾತಾಡುವಾಗ ನಾನು 4-5 ಸಲ ರಿಪಿಟೇಷನ್ ಕೇಳಬೇಕಾಗತ್ತೆ ಸೊ ಆಗ ಅವರಿಗೆ ಕೇಳಿಸುತ್ತೆ ಅಂದರೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ ಕಾನ್ವರ್ಸೇಷನ್ ಮೇಲೆ ಅಂತ ಅಂಥವ್ರಿಗೆ ನಾವು ಕಂಪಲ್ಸರಿ ಮಷಿನ್ ಹಾಕೊಳ್ಳಿಕ್ಕೆ ಹೇಳ್ತೀವಿ ಈಗ ನನಗೆ ಈಗ ಹೇಗೆ ಗೊತ್ತಾಗ್ತದೆ ನನಗೆ ಈಗ ಹಿಯರಿಂಗ್ ಏಡ್ ಅವಶ್ಯಕತೆ ಉಂಟು ಅಂತ ಹೇಳಿ ನನಗೆ ಗೊತ್ತಾಗಬೇಕು ಅದು ಹೇಗೆ ತಿಳಿಬೇಕಾಗ್ತದೆ ಈಗ ಸಿಂಪಲ್ ಉದಾಹರಣೆ ನೀವು ಮನೆಯಲ್ಲಿ 4-5 ಜನ ಇರ್ತೀರಿ ಫ್ಯಾಮಿಲಿ ಮೆಂಬರ್ಸ್ ಮಾತಾಡುವಾಗ ರಿಪಿಟೇಷನ್ ಕೇಳ್ತೀರಾ ಸೊ ಅಮ್ಮ ಹೇಳಿದ ಗೊತ್ತಾಗಲಿಲ್ಲ ಅಥವಾ ಇನ್ನೊಬ್ರು ಏನೋ ಹೇಳಿದ್ರು ಗೊತ್ತಾಗಲಿಲ್ಲ ಒಂದು ನಾವೇ ಅದನ್ನ ಓಕೆ ನಾನು ಯಾಕೆ ರಿಪಿಟೇಷನ್ ಕೇಳ್ತಾ ಇದ್ದೀನಿ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳೋದು ಅಥವಾ ನಮ್ಮ ಫ್ರೆಂಡ್ಸ್ ಅವ್ರು ಹೇಳ್ತಾರೆ ನಿಂಗೆ ಒಂದ್ಸಲ ಹೇಳಿದ್ರೆ ಕೇಳಲಿಲ್ವಾ ಅಂತ ಸೊ ಇದು ದಿನನಿತ್ಯ ಫ್ರೀಕ್ವೆಂಟಾಗಿ ಆಗ್ತಾ ಇರುವಾಗ ನಮಗೇನೋ ಪ್ರಾಬ್ಲಮ್ ಉಂಟು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಥರ್ಡ್ ಏನಾಗುತ್ತೆ ನಾನು ಹೈ ವಾಲ್ಯೂಮ್ ಎಕ್ಸಾಂಪಲ್ ಟಿ ವಿ ತುಂಬ ಕಾಮನ್ ಆಗೋ ಉಂಟು ಎಲ್ಲರ ಮನೇಲೂ ಟಿ ವಿ ವಾಲ್ಯೂಮ್ನ ನಾವು ಜಾಸ್ತಿ ಇಟ್ಕೊಳ್ತೀವಿ ಆಗ ಮನೇಲಿ ಬಂದು ಹೇಳ್ತಾರೆ ನೀ ಯಾಕೆ ಎಷ್ಟು ಜೋರಾಗಿ ಇಟ್ಕೊಂಡಿದೆ ಕೇಳಿಸೋದಿಲ್ವಾ ಅಂತ ಆಗ ಒಂದು ಒಂದು ಕ್ಲೂ ಸಿಕ್ತು ನಿಮಗೆ ಓಕೆ ನಾನು ಬೇರೆಯವರು ಕೇಳೋದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದೀನಿ ಅಂದರೆ ಓಕೆ ನನಗೆ ಕೇಳ್ತಾ ಇಲ್ಲ ಅದು ನಮಗೆ ಪ್ರಮಾಣ ಏನೋ ಚೇಂಜಸ್ ಉಂಟಾ ಈ ರೀತಿ ಮತ್ತು ಸಾಧಾರಣ ಫ್ರೆಂಡ್ಸ್ ಒಟ್ಟಿಗಿರ್ತೀವಿ ಫ್ರೆಂಡ್ಸ್ ಒಟ್ಟಿಗಿರುವಾಗ ಎಲ್ಲರೂ ಒಂದೇ ಥರ ಒಂದೇ ಟೈಮಲ್ಲಿ ಮಾತಾಡ್ತಾ ಇರ್ತೀವಿ ಆ ಟೈಮಲ್ಲಿ ಕೆಲವು ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ ಜಾಸ್ತಿ ಯಾವಾಗ ಮಿಸ್ ಆಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನಾನು ಯಾಕೆ ಇಷ್ಟು ಮಿಸ್ ಮಾಡ್ತಾ ಇದ್ದೀನಿ ಇದನ್ನು ನಾವು ನೋಡುವಾಗ ಈಸಿ ಆಗುತ್ತೆ ಓಕೆ ನನಗೆ ಕಿವಿ ಪರೀಕ್ಷೆ ಅವಶ್ಯಕತೆ ಉಂಟಾ ಇಲ್ವಾ ಅದು ನೋಡಬೇಕು ಮತ್ತು ಈಗ ಸ್ಟೂಡೆಂಟ್ ಲೈಫಲ್ಲಿ ಕ್ಲಾಸ್ ರೂಮಲ್ಲಿ ಲೆಕ್ಚರ್ ಆಗ್ತಾ ಇರುತ್ತೆ ಟೀಚರ್ ಹೇಳಿದ ಕೆಲವ್ದು ಅರ್ಥ ಆಯಿತು ಕೆಲವ್ದು ಅರ್ಥ ಆಗಲಿಲ್ಲ ಈ ಥರನೂ ನೀವು ಕಾಮನಾಗಿ ಲಿಸ್ಟ್ ಹಾಕ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಶ್ರವಣ ದೋಷ ತೊಂದರೆ ಉಂಟಾ ಇಲ್ವಾ ಹಾಗಾಗಿ ಇಮಿಡಿಯೇಟಾಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಈಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸೊ ಅವರಿಗೆ ಡೌಟ್ ಇರ್ತದೆ ಸೊ ನನಗೆ ಒಂದು ಇಯರಿಂಗ್ ಪ್ರಾಬ್ಲಮ್ ಉಂಟು ಅಂತ ಹೇಳಿ ಸೊ ಆಸ್ಪತ್ರೆಗೆ ಹೋದಾಗ ನೀವು ಏನೆಲ್ಲ ಟೆಸ್ಟ್ ಮಾಡ್ತೀರಾ ಮತ್ತೆ ಟ್ರೀಟ್ಮೆಂಟ್ ಏನೆಲ್ಲ ಕೊಡ್ತೀರಾ ಅಂತ ಡೀಟೇಲ್ಡ್ ಆಗಿ ಹೇಳ್ಬೋದು ಓಕೆ ಈಗ ನೀವು ಹಾಸ್ಪಿಟ್ಲಿಗೆ ಬಂದ ಕೂಡಲೇ ಫಸ್ಟ್ ನಾವೇನು ಮಾಡ್ತೀವಿ ನಿಮ್ಮ ಕೇಸ್ ಹಿಸ್ಟ್ರಿ ತಗೊಳ್ತೀವಿ ನಿಮ್ಗೆ ಯಾವುದೆಲ್ಲ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗ್ತಾ ಉಂಟು ಸೊ ನಿಮಗೆ ನಾರ್ಮಲಾಗಿ ಒಬ್ಬರೊಟ್ಟಿಗೆ ಮಾತಾಡುವಾಗ ಕಷ್ಟ ಆಗುತ್ತಾ ಅಥವಾ ಒಂದು ಇಬ್ಬರು ಮೂರ್ಜನದೊಟ್ಟಿಗೆ ಮಾತಾಡುವಾಗ ಕಷ್ಟ ಆಗುತ್ತಾ ಅಥವಾ ಸ್ಪೆಸಿಫಿಕ್ ಸಿಚುಯೇಷನಲ್ಲಿ ಪ್ರಾಬ್ಲಮ್ ಎಕ್ಸಾಂಪಲ್ ಮದುವೆ ಸಂದರ್ಭಗಳಿಗೆ ಹೋದಾಗ ಮಾತ್ರ ಪ್ರಾಬ್ಲಮ್ ಆಗ್ತಾ ಉಂಟು ನಿಶಬ್ದ ವಾತಾವರಣದಲ್ಲಿ ಪ್ರಾಬ್ಲಮ್ ಇಲ್ವಾ ಈ ರೀತಿ ಒಂದು ಕೇಸ್ ಹಿಸ್ಟ್ರಿ ತಗೊಂಡಾಗ ನಮಗೆ ಗೊತ್ತಾಗುತ್ತೆ ಹೋಗಿ ಇವ್ರು ಕೇಳಿಸ್ಕೊಳ್ಳೋ ತೊಂದರೆ ಎಷ್ಟುಂಟು ಅದಾದ ಕೂಡಲೇ ನಾವು ಫಸ್ಟ್ ಏನು ಮಾಡ್ತೀವಿ ನಾ ಹೇಳಿದೆ ಎರಡು ಪ್ರಾಬ್ಲಮ್ ಉಂಟು ಒಂದು ಕಂಡಕ್ಟಿವ್ ಪ್ರಾಬ್ಲಮ್ ಒಂದು ಸೆನ್ಸರ್ ನ್ಯೂರಲ್ ಅಂತೇಳಿ ಸೊ ಬೇಸಿಕ್ ಎರಡು ಟೆಸ್ಟ್ ಮಾಡ್ತೀವಿ ಒಂದು ಆಡಿಯೋಗ್ರಾಮ್ ಅಂತ ಹೇಳ್ತೀವಿ ಇನ್ನೊಂದು ಟಿಂಪನೋಮೆಟ್ರಿ ಅಂತ ಮಾಡ್ತೀವಿ ಒಂದರಲ್ಲಿ ಮಧ್ಯ ಕಿವಿದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ಎರಡರದಲ್ಲಿ ಎಷ್ಟು ಮಟ್ಟಿಗೆ ಕೇಳಿಸೋ ತೊಂದರೆ ಇದೆ ಇದೆರಡನ್ನು ಕಂಬೈನ್ ಮಾಡಿದಾಗ ನಮಗೆ ಒಂದು ಗೊತ್ತಾಗೋದಂಥ ಚಿತ್ರ ಏನಂತ ಹೇಳಿದ್ರೆ ಇವರಿಗೆ ಕೇಳಿಸೋದು ನಾರ್ಮಲ್ ಉಂಟ ಅಥವಾ ಎಫೆಕ್ಟ್ ಆಗುಂಟ ಸೊ ಇದನ್ನು ಬೇಸಿಕಲಿ ಮಾಡೋವಂಥದ್ದು ಇದು ಮಾಡುವಾಗ ಕೆಲವು ಲಕ್ಷಣಗಳು ಏನು ಮಾಡುತ್ತೆ ನರದ ಪ್ರಾಬ್ಲಮ್ನ ಸೂಚನೆ ಕೊಡುತ್ತೆ ಆಗ ನಾವು ಇನ್ನೂ ಒಂದು ಎಕ್ಸ್ಟ್ರಾ ಟೆಸ್ಟ್ ಮಾಡ್ತೀವಿ ಅದು ಬೆರಾ ಟೆಸ್ಟ್ ಅಂತ ಹೇಳ್ತೀವಿ ಅದು ನರದ ಫಂಕ್ಷನ್ಸ್ನ ಹೇಳಿಕೊಡೋವಂಥದ್ದು ಈ ರೀತಿ ಒಂದು ರುಟೀನ್ ಆಗಿ 1-3 ಟೆಸ್ಟ್ ಮಾಡ್ತೀವಿ ಇದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ಬೇರೆ ಟೆಸ್ಟ್ ಬ್ಯಾಟ್ರಿನ ಇನ್ಕ್ಲೂಡ್ ಮಾಡಿ ಇವರಿಗೆ ಕಿವಿ ದೋಷ ಎಲ್ಲಿ ಉಂಟು ಯಾವ ಪ್ರಮಾಣದಲ್ಲಿ ಉಂಟು ಅಂತ ಕ್ವಾಂಟಿಫೈ ಮಾಡ್ತೀವಿ ಓಕೆ ಈಗ ಅವ್ರಿಗೆ ಹಿಯರಿಂಗ್ ಏಡ್ಸ್ ಅನ್ನ ಉಪಯೋಗಿಸೋದ್ರಿಂದ ಸೊ ಅವರು ಮೊದಲಿನ ಹಾಗೆ ಇರ್ತಾರಾ ಅಂತ ಹೇಳಿದ್ರೆ ಮೊದಲು ಹೇಗೆ ನಾರ್ಮಲ್ ಆಗಿರ್ತದೆ ಬೇರೆಯವ್ರು ಏನು ಮಾತಾಡಿಸಿದ್ರು ಕೇಳಿಸ್ತದೆ ಸೊ ಹಾಗೆ ಅವ್ರು ನಾರ್ಮಲ್ ಆಗಿರ್ಬೋದು ಓಕೆ ಈಗ ಕೆಲವರಿಗೆ ಹಿಯರಿಂಗ್ ಏಡ್ ಅಂದ ಕೂಡಲೇ ಏನೋ ಒಂದು ವಿಚಿತ್ರ ಅಂತ ಯೋಚನೆ ಮಾಡಿರ್ತಾರೆ ಸೊ ಈಗ ಸಾಧಾರಣ ಫಸ್ಟ್ ಹಿಯರಿಂಗ್ ಏಡ್ಸ್ ಅಂದರೆ ಏನು ಒಂದು ಶಬ್ದ ನಿಮ್ಗೆ ಯಾವುದು ಕೇಳ್ತಾ ಇಲ್ಲ ಅದೊಂದು ಮೈಕ್ ಮೂಲಕ ಅದನ್ನ ಗ್ರಹಣೆ ಮಾಡಿಕೊಂಡು ಅದನ್ನ ಆ್ಯಂಪ್ಲಿಫೈ ಮಾಡೋ ಅಂಥದ್ದು ಅದು ಆ್ಯಂಪ್ಲಿಫೈ ಎಷ್ಟು ಮಟ್ಟಿಗೆ ಮಷಿನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಿವಿಗೆ ಎಷ್ಟು ಕೇಳ್ತಾ ಇಲ್ಲ ಅಷ್ಟು ಮಟ್ಟಿಗೆ ನಾವು ಆ್ಯಂಪ್ಲಿಫೈ ಮಾಡ್ತೀವಿ
ಅದು ಆಂಪ್ಲಿಫೈ ಮಾಡುವಾಗ ಡೆಫಿನೆಟ್ಲಿ ನ್ಯಾಚುರಲ್ಗೆ 100% ರಿಪ್ಲೇಸ್ಮೆಂಟ್ ಅಲ್ಲ ಬಟ್ ಸ್ವಲ್ಪ ಕ್ವಾಲಿಟಿ ವೇರಿಯೇಷನ್ಸ್ ಬರುತ್ತೆ ಆ ಕ್ವಾಲಿಟಿ ವೇರಿಯೇಷನ್ಸ್ ನಿಮ್ಮ ಇದಕ್ಕೆ ನಾವು ಕರೆಕ್ಟ್ ಮಾಡ್ಕೊಳ್ಬೋದು ಸೊ ಅಡ್ಜಸ್ಟ್ ಮಾಡೋ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಆಗುತ್ತೆ ಇದನ್ನ ಪ್ರೋಗ್ರಾಮ್ ಮೂಲಕ ಆದಷ್ಟು ಕ್ವಾಲಿಟಿನ ತರಲಿಕ್ಕೆ ನೋಡಿದ್ರೆ ಬಿಕಾಸ್ ಮೈಕಿಗೆ ಗೊತ್ತಾಗೋದಿಲ್ಲ ಇದು ಸ್ಪೀಚಾ ಇದು ನಾನ್ ಸ್ಪೀಚಾ ಅಂತೇಳಿ ಆಗ ಎರಡನ್ನೂ ಪಿಕ್ ಮಾಡುತ್ತೆ ಬಟ್ ನಾವೇನು ಮಾಡ್ತೀವಿ ಆ ಕೆಲವು ಫೀಚರ್ಸ್ ಇಟ್ಕೊಂಡು ಆ ಮಷಿನ್ ಡಿಸೈಡ್ ಮಾಡುತ್ತೆ ಆ ಸ್ಪೀಚ್ನ ಮಾತ್ರ ಆ್ಯಂಪ್ಲಿಫೈ ಮಾಡಬೇಕು ಬೇರೆದನ್ನ ಆ್ಯಂಪ್ಲಿಫೈ ಮಾಡಬಾರ್ದು ಸೊ ಈ ರೀತಿ ಆದಾಗ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ 100% ನ್ಯಾಚುರಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಆಗಿಲ್ಲ ಸೆಕೆಂಡು ಮಷಿನ್ ಹಾಕೊಂಡಾಗ ಎಲ್ಲ ಚೆನ್ನಾಗಿ ಕೇಳುತ್ತೆ ಬಟ್ ಮಷಿನ್ ತೆಗೆದುಕೊಳ್ಳಿ ಏನೂ ಕೇಳೋದಿಲ್ಲ ರೀಸನ್ ಇಷ್ಟೇ ಮಷಿನ್ ಏನು ಮಾಡುತ್ತೆ ನಿಮ್ಮ ಕೇಳೋ ರೀತಿ ಮಾಡಿತ್ತು ನೀವು ತೆಗೆದಿಟ್ಕೊಳ್ಳಿ ಕೇಳೋದಿಲ್ಲ ಸೊ ಈ ರೀತಿ ಆಗುವಾಗ ಮಷಿನ್ ಇದಿಷ್ಟು ಕೆಲಸ ಇಷ್ಟೇ ಶಬ್ದನ ಪಿಕ್ ಮಾಡೋಂಥದ್ದು ನಿಮ್ಮ ಕಿವಿಗೆ ಎಷ್ಟು ಮಟ್ಟಿಗೆ ಆ್ಯಂಪ್ಲಿಫೈ ಮಾಡಬೇಕು ಅಷ್ಟನ್ನು ಮಾಡಿ ಕೊಡೋಂಥದ್ದು ಅದನ್ನು ನೀವು ತೆಗೆದಿಟ್ಟಾಗ ಖಂಡಿತ ಆ ಶಬ್ದಗಳು ಕೇಳೋದಿಲ್ಲ ಹಾಕೊಂಡಾಗ ಚೆನ್ನಾಗಿ ಕೇಳಿಸ್ಕೊಳ್ತೀರ ಸೊ ಅದು ನಿಮ್ಮ ಯಾವ ವಯಸ್ಸಲ್ಲಿ ಫಿಟ್ ಮಾಡಿದ್ವು ನಿಮಗೆ ಎಷ್ಟು ಪ್ರಮಾಣ ತೊಂದರೆ ಇತ್ತು ಅದರ ಮೇಲೆ ನ್ಯಾಚುರಲ್ನೆಸ್ ಡಿಪೆಂಡ್ ಆಗುತ್ತೆ ಬಟ್ 100% ರೀಪ್ಲೇಸ್ಮೆಂಟ್ ಅಲ್ಲ ನ್ಯಾಚುರಲ್ ಇಯರಿಂಗ್ ಬಟ್ ನಿಯರ್ ನ್ಯಾಚುರಲ್ ನಾವು ತರ್ಬೋದು ಇದು ಮಷಿನ್ ಮಾಡೋ ಅಂತ ಕೆಲಸ ಬಟ್ ಕೆಲವರು ಇದನ್ನ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಅಂದ್ರೆ ನಾಚಿಕೆ ಪಡ್ತಾರೆ ಯಾಕಂತ ಹೇಳಿದ್ರೆ ಬೇರೆಯವ್ರು ನಮ್ಮನ್ನ ನೋಡಿ ನಗಾಡ್ತಾರೆ ಅನ್ನುವಂಥದ್ದು ಸೊ ಅವ್ರಿಗೆ ಓಕೆ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ ಅದಕ್ಕೋಸ್ಕರ ಅವ್ರು ಹಾಕೊಂಡಿದ್ದಾರೆ ಅಂತೇಳಿ ಸೊ ನಾವು ನೋಡಿರ್ತೇವೆ ನಮ್ಮ ಸುತ್ತಮುತ್ತಲು ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್ ನಿಜವಾಗ್ಲೂ ಅವರನ್ನ ನೋಡಿ ನಗಾಡ್ಬೇಕಾ ನಾವು ಈಗ ಇದೊಂದು ಸ್ಟಿಗ್ಮಾ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ನಾಚಿಕೆ ಸ್ವಭಾವ ಅಥವಾ ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅಂತ ಸೊ ಈಗ ಮಷಿನ್ ಹಾಕ್ಕೊಂಡು ನಾನು ಒಬ್ಬರೊಟ್ಟಿಗೆ ಮಾತಾಡುವಾಗ ಅವ್ರು ಮಾತಾಡಿದಕ್ಕೆಲ್ಲ ಉತ್ತರ ಕೊಡೋದು ಒಳ್ಳೆಯದೋ ಅಥವಾ ಮಷಿನ್ ಹಾಕ್ಕೊಳ್ದೇ ಯಾರಾದ್ರು ಉತ್ತರ ಕೇಳುವಾಗ ನಾನು ಅರ್ಧಂಬರ್ಧ ಉತ್ತರ ಕೊಟ್ಟು ಅಥವಾ ತಪ್ಪು ಉತ್ತರ ಕೊಟ್ಟು ಆಗ ಏನಾಗುತ್ತೆ ಅವ್ರು ಮತ್ತೆ ನಿಮ್ಗೆ ಹೇಳ್ತಾರೆ ನಿಮಗೆ ಕಿವಿ ಕೇಳ್ತಾ ಇಲ್ಲ ಬಟ್ ಈಗ ಒಂದು ವ್ಯತ್ಯಾಸ ಮಷಿನ್ ಹಾಕ್ಕೊಂಡಾಗ ಅವ್ರು ಆ ರೀತಿ ಹೇಳಲಿಕ್ಕೆ ಸಂದರ್ಭ ಕೊಡೋದಿಲ್ಲ ಸೊ ಆ ರೀತಿ ನೋಡುವಾಗ ನಮ್ಮ ಜನ ಯಾವ ರೀತಿ ಇಂಪಾರ್ಟೆಂಟ್ ತೊಗೊಳ್ಬೇಕಂತೇಳಿದ್ರೆ ನನಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ನಾನು 100% ನಾನು ಕಮ್ಯುನಿಕೇಷನ್ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಎಕ್ಸಾಂಪಲ್ ಟೀಚರ್ಸ್ ಆಗ್ಬೋದು ಅಥವಾ ಬ್ಯಾಂಕ್ ಸ್ಟಾಫ್ಸ್ ಆಗ್ಬೋದು ಇವರಿಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಅವರ ವಿಸಿಬಿಲಿಟೀಸ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಕಮ್ಯುನಿಕೇಷನ್ ಮಿಸ್ ಆಗುತ್ತೆ ಅದರಿಂದನೂ ಅವ್ರ ಜಾಬಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ರೀತಿ ನೋಡುವಾಗ ಮಷಿನ್ ಹಾಕ್ಕೊಳ್ಳಿ ನಿಮ್ಮ ಕ್ವಾಲಿಟಿ ಆಫ್ ಲಿಸ್ನಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅದು ಬಿಟ್ಟು ನನಗೆ ಬೇರೆಯವರು ನೋಡ್ತಾರೆ ಅದರಿಂದ ಇದಾಗುತ್ತೆ ಸೊ ನೋಡಿದವರು ಒಂದಿನ ನಿಮಗೆ ಹೇಳ್ತಾರೆ ಎರಡನೇ ದಿನ ಹೇಳ್ತಾರೆ ಮೂರನೇ ದಿನ ಏನು ಹೇಳಲಿಕ್ಕಾಗೋದಿಲ್ಲ ಬಿಕಾಸ್ ಇಟ್ ಈಸ್ ಯುವರ್ ರುಟೀನ್ ಸೊ ಆ ರೀತಿ ನೋಡುವಾಗ ಆ ಸ್ಟಿಗ್ಮಾ ಮನೋಭಾವನ ಒಂದು ನೀವು ಬಿಟ್ಟು ಮಷಿನ್ನ ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಶ್ರವಣ ಸಾಧನವನ್ನು ನಾವು ಏನು ಉಪಯೋಗಿಸ್ತೇವೆ ಎಷ್ಟು ಟೈಮ್ ಯೂಸ್ ಮಾಡ್ಬೋದು ಎಷ್ಟು ಟೈಮ್ ಬಾಳಿಕೆ ಬರ್ತದೆ ಅದು ಓಕೆ ಸೊ ಈಗ ಫಸ್ಟ್ ಯೂಸೇಜ್ ಅಂತ ತಗೊಂಡ್ರೆ ಈಗ ಸಾಧಾರಣ 24 ಗಂಟೆ ಟೈಮ್ ಸೈಕಲ್ ನಾವು ಎಲ್ಲರೂ ನಾವು ಯೂಸ್ ಮಾಡೋಂಥದ್ದು ಅದರಲ್ಲಿ 12 ಗಂಟೆ ಟೈಮ್ ಸ್ಪ್ಲಿಟ್ ಮಾಡಿದ್ರೆ ಅದನ್ನು ಮಲ್ಕೊಳ್ಳಿಕ್ಕೆ ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತೀವಿ ಆ್ಯಕ್ಟಿವ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ ಒಂದು 8 ಅವರ್ಸ್ ವರ್ಕಿಂಗ್ ಸ್ಟೂಡೆಂಟ್ ಲೈಫಲ್ಲಿ ಒಂದು 12 ಅವರ್ಸ್ ವರ್ಕಿಂಗ್ ಇರ್ಬೋದು ಸೊ ಈ ರೀತಿ ಇರುವಾಗ ದಿನಕ್ಕೆ ಒಂದು 8 ರಿಂದ 12 ಗಂಟೆ ಟೈಮ್ ಕಂಪಲ್ಸರಿ ನಾವು ಹೇಳ್ಬೇಕು ಯೂಸ್ ಮಾಡಬೇಕು ಯಾಕೆಂತ ಹೇಳಿದ್ರೆ ಎಲ್ಲ ಶಬ್ದನ ನಾವು ಕೇಳಿಸ್ಕೊಳ್ಬೇಕು ಅದರಲ್ಲಿ ಮಾತಿರುತ್ತೆ ಬೇರೆ ಶಬ್ದಗಳು ಇದರಿಂದ ಕಲಿಯೋಕ್ಕೆ ಜಾಸ್ತಿ ಇರುತ್ತೆ ಸೊ ಇಷ್ಟು ಟೈಮ್ ಯೂಸ್ ಮಾಡಬೇಕು ಬಟ್ ಈ ರೀತಿ ಯೂಸ್ ಮಾಡುವಾಗ ಆ ಮಷಿನ್ ಸಾಧಾರಣ ಒಂದು ಚಿಪ್ ಇದಕ್ಕೊಂದು 2 ಮೈಕ್ರೋಫೋನ್ ಒಂದು ರಿಸೀವರ್ ಹಾಕಿ ಫಿಟ್ ಮಾಡಿರ್ತಾರೆ ಇದ್ರ ಬಾಳಿಕೆ ಹೇಗೆ ಬರುತ್ತೆ ಅಂದರೆ ನೀವು ಎಷ್ಟು ವರ್ಷ ಯೂಸ್ ಮಾಡ್ತೀರಾ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಾ ಇದ್ರ ಮೇಲೆ ಆಗುತ್ತೆ ಸಾಧಾರಣ ಟೆಕ್ನಾಲಜಿಗೆ ನೀವು ಮೊಬೈಲ್ ತೊಗೊಂಡ್ರೂ ಕೂಡ ಒಂದು 4-5 ವರ್ಷದಲ್ಲಿ ಅದು ಪರ್ಫಾರ್ಮೆನ್ಸ್ ರಿಡ್ಯೂಸ್ ಆಗುತ್ತೆ ಮಷಿನ್ ಕೂಡ ಅಷ್ಟೇ ಒಂದು 4-5 ವರ್ಷದಲ್ಲಿ ಅದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಆ ರೀತಿ ನೋಡುವಾಗ ಒಂದು ಲೈಫ್ ಅಂತ ಹೇಳಿದ್ರೆ ಒಂದು ಮಷಿನಿಗೆ ಒಂದು 5 ವರ್ಷ ಬಟ್ ಅದಕ್ಕೆ ನಾನು ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ನಾನು ಇನ್ನೂ ಬಾಳಿಕೆ ಜಾಸ್ತಿ ಬರಬೇಕಂತೇಳಿ ಒಂದು 1/2 ಗಂಟೆ ಹಾಕ್ಕೊಂಡು ಯಾರ ಹತ್ರ ಮಾತಾಡುವಾಗ ಮಾತ್ರ ಹಾಕ್ಕೊಳ್ತಾರೆ ಮತ್ತೆ ತೆಗೆದಿಟ್ಬಿಡ್ತಾರೆ ಇದು ಮಾಡೋದು ತಪ್ಪು ಇಡೀ ದಿನ ಯೂಸ್ ಮಾಡಿ ಇಡೀ ದಿನ ಎಲ್ಲ ಶಬ್ದನೂ ಕೇಳಿಸ್ಕೊಳ್ಳಿ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ ಆಗ ಮಷಿನ್ ಬಾಳಿಕೆನೂ ಚೆನ್ನಾಗಾಗುತ್ತೆ ಸೊ ಆ ರೀತಿ ನೋಡೋಕೆ ಒಂದು 5-6 ಇಯರ್ಸ್ ನಾವು ಒಂದು ಮಷಿನಿಗೆ ಒಂದು ಲೈಫ್ ಅಂತ ಹೇಳ್ಬೋದು ಇದಕ್ಕೆ ಬ್ಯಾಟ್ರಿಗಳ ಅವಶ್ಯಕತೆ ಏನಾದರೂ ಇರ್ತದೆ ಹೌದು ಸೊ ಎಲ್ಲ ಮಷಿನು ಒಂದು ಬ್ಯಾಟ್ರಿಯಿಂದ ವರ್ಕ್ ಆಗೋಂಥದ್ದು ಒಂದೊಂದು ಸೈಜ್ ಮಷಿನ್ಗೂ ಒಂದೊಂಥರ ಬ್ಯಾಟ್ರಿ ಇರುತ್ತೆ ಆ ಬ್ಯಾಟ್ರಿಗಳು ಹಾಕಿದಾಗ ಆ ಬ್ಯಾಟ್ರಿ ಎಷ್ಟು ಪವರ್ ಉಂಟು ಅದ್ರ ಮೇಲೆ ನಾವೊಂದು ಆ ಒಂದು 10 ಡೇಸ್ ಬರುತ್ತಾ ಒಂದು 5 ಡೇಸ್ ಬರುತ್ತಾ ಬ್ಯಾಟ್ರಿ 3 ಡೇಸ್ ಬರುತ್ತೆ ಅಂತ ನಾವು ಹೇಳ್ಬೋದು ಇತ್ತೀಚೆಗೆ ಒಂದು ನ್ಯೂ ಟೆಕ್ನಾಲಜಿ ಏನಂತ ಹೇಳಿದ್ರೆ ರೀಚಾರ್ಜಬಲ್ ಬ್ಯಾಟ್ರಿ ಬಂದುಂಟು ಬ್ಯಾಟ್ರಿನೇ ರೀಚಾರ್ಜ್ ಮಾಡ್ಬೋದು ಇಲ್ಲ ಮಷಿನ್ನೇ ರೀಚಾರ್ಜ್ ಮಾಡೋಂಥದ್ದು ಆ ರೀತಿ ನೋಡಿದಾಗ ನಾನು ಮೊಬೈಲ್ ಈಗ ಹೇಗೆ ಚಾರ್ಜ್ ಮಾಡ್ತೀವಿ ಅದೇ ರೀತಿ ಬೆಳಿಗ್ಗೆ ಎದ್ದು ನನ್ನ ಮೊಬೈಲ್ನ ಮಷಿನ್ನ ಚಾರ್ಜ್ ಮಾಡೋಂಥದ್ದು ಒಂದು 2 ಅವರ್ಸ್ ಚಾರ್ಜ್ ಮಾಡಿದ್ರೆ ಒಂದು ಇಡೀ ದಿನ ಮಷಿನ್ ಯೂಸ್ ಮಾಡೋಂಥದ್ದು ಈ ರೀತಿ ಕೆಲವರಿಗೆ ಅದು ಪ್ರೈಸ್ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಒಂದು 35-40 ಥೌಸಂಡಿಗೆ ರೀಚಾರ್ಜಬಲ್ ಮಷಿನಿಂದ ಮಾರ್ಕೆಟ್ ಇರೋಂಥದ್ದು ಬಟ್ ಬ್ಯಾಟ್ರಿ ಮೂಲಕ ಹೋದರೆ ಕೆಲವು ಬ್ಯಾಟ್ರಿ ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ ಬಟ್ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು ಅದು ಮಷಿನ್ಗೆ ಉಪಯೋಗ ಮಾಡೋಂಥ ಬ್ಯಾಟ್ರೀಸ್ ಮಾತ್ರ ಆಗಿರಬೇಕು ಅದನ್ನು ನೀವು ಹಾಕಿದ್ರೆ ಎಕ್ಸಾಂಪಲ್ ಸಿಂಪಲ್ ವಾಚ್ ಬ್ಯಾಟ್ರಿ ಹಿಯರಿಂಗ್ ಏಡ್ ಬ್ಯಾಟ್ರಿ ಒಂದೇ ಥರ ಕಾಣುತ್ತೆ ಬಟ್ ಅದು ಸೈಜು ನಿಮಗೆ ಫಿಟ್ ಆಗೋದಿಲ್ಲ ಸೊ ಅದಕ್ಕೆ ನೀವು ಮಷಿನ್ ಬ್ಯಾಟ್ರೀಸ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ ಆಗ ಅದು ನಮಗೆ ಬ್ಯಾಟ್ರಿ ಈ ರೀತಿ ಕೆಲಸ ಮಾಡೋಂಥದ್ದು ಓಕೆ
ಓಕೆ ಅದು ನಾವು ಹೇಳಬೇಕಂತ ಹೇಳಿದ್ರೆ ಎಕ್ಸಾಂಪಲ್ ಈಗ ನಿಮ್ಮನೇ ಒಂದು ಉದಾಹರಣೆ ತಗೊಳ್ವಾ ನೀವು ಆಕ್ಟಿವ್ ಆಗಿ ನೀವು ಮಷಿನ್ ಯೂಸ್ ಮಾಡೋ ಸಂದರ್ಭ ಬಂದರೆ ನಿಮ್ಮ ಪ್ರೊಫೆಷನ್ ಡ್ಯೂಟಿ ಟೈಮಲ್ಲಿ ಹಾಕೊಂಡು 8 hours ಯೂಸ್ ಮಾಡ್ತೀರಾ ಅದಕ್ಕೆ ಮುಂಚೆನೂ ಮನೆಯಲ್ಲಿ ಟಿ ವಿ ನೋಡಬೇಕು ಅಥವಾ ಒಬ್ಬರೊಟ್ಟಿಗೆ ಮಾತಾಡಬೇಕು ಸೊ 8 to 12 hours ಯೂಸ್ ಮಾಡ್ತೀರಾ ನಮ್ಮ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಬ್ಬರು ದಿನಕ್ಕೆ 8 hours ಯೂಸ್ ಮಾಡಿದ್ರೆ ಆ ಚಿಕ್ಕ ಬ್ಯಾಟ್ರಿ ಆಗಲಿ ದೊಡ್ಡ ಬ್ಯಾಟ್ರಿ ಆಗಲಿ ಅದು ಮಷಿನ್ ಕ್ವಾಲಿಟಿ ಮೇಲೆ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅದ್ರ ಮೇಲೆ ನಾವು ಹೇಳ್ಬೋದು. ಎಕ್ಸಾಂಪಲ್ ಈಗ ಕರೆಂಟ್ ಬರೋ ಮೊಬೈಲ್ ತುಂಬ ಫೀಚರ್ಸ್ ಉಂಟು, ನೀವು ಚಾರ್ಜ್ ಮಾಡಿದ್ರೆ ಆ ಫೀಚರ್ಸ್ ಎಷ್ಟುಂಟು ಅದ್ರ ಮೇಲೆ ಬ್ಯಾಟ್ರಿ ಕನ್ಸಂಪ್ಷನ್. ಮಷಿನಲ್ಲಿ ಕೂಡ ಹಾಗೆ ಸಿಂಪಲ್ ಮಷಿನ್ ತೊಗೊಂಡ್ರೆ ಬ್ಯಾಟ್ರಿ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ ಮಷಿನ್ ತೊಗೊಂಡ್ರೆ ಎಲ್ಲದಕ್ಕೂ ಎಷ್ಟು ಬ್ಯಾಟ್ರಿ ಚಾರ್ಜಸ್ ಹೋಗುತ್ತೆ ಅದ್ರ ಮೇಲೆ ನಾವು ಹೇಳೋಂಥದ್ದು. ಸಾಧಾರಣ ಒಂದು ಸಣ್ಣ ಮಷಿನ್, ಕಿವಿ ಒಳಗೆ ಇಡೋಂಥ ಮಷಿನು, ತುಂಬ ಚಿಕ್ಕ ಸೈಜ್ ಬ್ಯಾಟ್ರಿ, ಒಂದು 3 ದಿನ. ಒಂದು ಐ ಟಿ ಪ್ರೊಫೆಷನ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅವರು ಒಂದು 18 hours ಅಥವಾ 16 hours ವರ್ಕ್ ಮಾಡ್ತಾರೆ, ಅವರಿಗೆ ಒಂದು ಮ್ಯಾಕ್ಸಿಮಮ್ 24 hours ಟು 48 hours ಯೂಸ್ ಮಾಡಬೇಕಾಗುತ್ತೆ, ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಈಗ ನಾವು ಈಗ ಒಂದು ಹೊಸ ಜಾಗಕ್ಕೆ ಹೋದಾಗ ನಮಗೆ ಅಲ್ಲಿ ಹೊಂದ್ಕೊಳ್ಳಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಅದೇ ರೀತಿ ಈ ಶ್ರವಣ ಉಪಕರಣವೇನು ಹಾಕೊಂಡಾಗ ಸೊ ಅವರಿಗೆ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಇದು ತುಂಬ ಒಳ್ಳೆ ಪ್ರಶ್ನೆ. ಸಾಧಾರಣ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಮಷಿನ್ ನಾನು ತೊಗೊಂಡು ಕೂಡಲೇ ಕಿವಿಗೆ ಹಾಕೊಂಡು ಎಲ್ಲ ನಾರ್ಮಲ್ ಆಗಬೇಕು, ಅದು ಸಾಧ್ಯ ಇಲ್ಲ. ಇದು ಚಿಕ್ಕ ಮಕ್ಕಳಲ್ಲಿ ಈಸಿ ಆಗುತ್ತೆ, ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅದ್ರದ್ದು ಏನು ಗೊತ್ತಿರೋದಿಲ್ಲ, ಕಿವಿಗೆ ಹಾಕ್ಕೊಟ್ರೆ ಅದು ಹಾಕ್ಕೊಳ್ತಾರೆ, ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಬಟ್ ಈಗ ಏಜ್ ಆದವ್ರಿಗೆ ಬ್ರೈನ್ ಆಲ್ರೆಡಿ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಅದು ಅಡ್ಜಸ್ಟ್ ಆಗೋದು ಇದನ್ನ ಲಾಸ್ ಆಗಿರುತ್ತೆ. ಆಗ ನಾನು ಕಿವಿಗೆ ಮಷಿನ್ ಆಗಿದಾಗ ಈ ಶಬ್ದ ನಾನು ಕೊಡುವಾಗ ಎಷ್ಟೋ ವರ್ಷ ಆ ಶಬ್ದಗಳು ಕೇಳಿರೋದಿಲ್ಲ, ಈಗ ಮಷಿನ್ ಮೂಲಕ ಆ ಶಬ್ದ ನಾನು ಕೇಳೋ ರೀತಿ ಮಾಡುವಾಗ ಆ ಶಬ್ದ ಅವರಿಗೆ ಏನೋ ಒಂಥರ ವ್ಯತ್ಯಾಸ ಅನಿಸುತ್ತೆ, ಏನೋ ಒಂಥರ ರಗಳೆ ಅನಿಸುತ್ತೆ. ಆಗ ಏನಾಗುತ್ತೆ, ಅವ್ರ ಬ್ರೈನ್ ಅದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮಷಿನ್ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನಾವು 2-3 ಸಿಟ್ಟಿಂಗ್ಸ್ ಕರಿತೀವಿ ಅವ್ರನ್ನ. ಫಸ್ಟ್ ಒಂದು ಪ್ರಮಾಣದಲ್ಲಿ ಮಾತ್ರ ಶಬ್ದ ಕೊಟ್ಟು ಕಂಫರ್ಟಲ್ಲಿ ಇಟ್ಟಿರ್ತೀವಿ ಅವರ, ಅದು ಅಡ್ಜಸ್ಟ್ ಆಗ್ತಾ ಇರುವಾಗ, ಅವರ ಬ್ರೈನ್ ಆ ಮಷಿನ್ ಇದಕ್ಕೆ ಸಿಗ್ನಲ್ಸಿಗೆ ಅಡ್ಜಸ್ಟ್ ಆಗ್ತಾ ಇರುವಾಗ ಅದನ್ನು ನಾವು ಇನ್ಕ್ರೀಸ್ ಮಾಡಿಕೊಂಡು ಅವರ ಟಾರ್ಗೆಟ್ ಎಷ್ಟುಂಟು ಅದಕ್ಕೆ ನಾವು ಮ್ಯಾಚ್ ಮಾಡಿ ಕೊಡೋಂತೀವಿ. ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಟೆಸ್ಟೇ ಉಂಟು, ಇಷ್ಟು ಪ್ರಮಾಣನೇ ಅವರಿಗೆ ಕೊಡಬೇಕು ಅಂತೇಳಿ. ಅದನ್ನು ಮ್ಯಾಚ್ ಮಾಡುವಾಗ ಕೆಲವರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಏಕೆಂದರೆ ಅದು ಆ ಬ್ರೈನ್ ಎಬಿಲಿಟಿ ಮೇಲೆ ಆಗುತ್ತೆ. ಸೊ ಇದನ್ನು ನಾವು ಅಡ್ಜಸ್ಟ್ ಮಾಡೋಂಥದ್ದೇ ಒಂದು ಆಡಿಯೋಲಜಿಸ್ಟ್ ಒಂದು ಪ್ರೊಫೆಷನ್. ಸೊ ಇವರು ಮಷಿನ್ನ ಇಷ್ಟು ಮಟ್ಟಿಗೆ ಪ್ರೋಗ್ರಾಮ್ ಮಾಡಿ ಈ ಥರನೇ ಕೊಡಬೇಕು, ಅದರಿಂದ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ನಾವು ಮಾಡ್ದೇ ಒಬ್ಬರು ಸಾಧಾರಣ ಒಂದು ವಯಸ್ಸಾದವ್ರಿಗೆ ಮಷಿನ್ ಕೊಟ್ಬಿಟ್ರೆ ಅವ್ರು ಹಾಕ್ಕೊಳ್ತಾರೆ, ಹೊರಗಡೆ ಹೋದ ಕೂಡಲೇ ಒಂದು ಬಸ್ ಬಂತು, ಅಲ್ಲಿ ಮನೆಯಲ್ಲ ಪಾತ್ರೆ ಸೌಂಡು, ನನಗೆಲ್ಲ ರಗಳೆ ಹಾಕ್ಕೊಂಡು ಮಷಿನ್ ಬೇಡ ಅಂತ. ಸಿಂಪಲ್ ನನಗೊಂದು ಪೇಷಂಟ್ ಉದಾಹರಣೆ ಬರ್ತಾರೆ, ಒಂದು ಒಳ್ಳೆ ಪೊಯೆಟ್ ಅವರು, ಅವರಿಗೆ ಒಂದು 70-80% ಲಾಸ್ ಉಂಟು. ಅವರು ಕವಿತೆ ಬರೆಯೋದು ಜಾಸ್ತಿ ಅಲ್ಲ, ಅವರು ಮಷಿನ್ ಹಾಕ್ಕೊಂಡ್ರು ಮಾತಾಡುವಾಗ ಈಸಿ ಆಯಿತು, ಬಟ್ ಅವರು ಕೂತ್ಕೊಂಡು ಕವನ ಬರೆಯುವಾಗ ಬೇರೆ ಶಬ್ದ ಎಲ್ಲ ಬರುವಾಗ ಡಿಸ್ಟ್ರಾಕ್ಟ್ ಆಯಿತು, ಅವ್ರು ನನಗೆ ಆ ಟೈಮಲ್ಲಿ ಬೇಡ ಅಂತ ಹೇಳ್ತಾರೆ. ಸೊ ಇದು ಅಡ್ಜಸ್ಟ್ ಆಗಲಿಕ್ಕೆ ಇದು ಪರ್ಟಿಕ್ಯುಲರ್ಲಿ ವಯಸ್ಸಾದರಲ್ಲಿ ಈ ರೀತಿಯಾದ, ಇದು ಒಂದು ಮಧ್ಯ ವಯಸ್ಸಾಗೋದು ಚಿಕ್ಕ ಮಕ್ಕಳು ಈ ರೀತಿ ಪ್ರಾಬ್ಲಮ್ ಕಾಣೋದಿಲ್ಲ ಅಷ್ಟು. ಇದರ ಬೆಲೆ ಎಷ್ಟಿರ್ತದೆ? ಓಕೆ, ಇದು ಈ ಮಾರ್ಕೆಟಲ್ಲಿ ನೀವು ಹಿಯರಿಂಗ್ ಏಡ್ ನೋಡುವಾಗ ಈಗ ಬರ್ತಾ ಇರೋದೆಲ್ಲ ಡಿಜಿಟಲ್ ಮಷಿನ್. ಸೊ ಸ್ಟಾರ್ಟಿಂಗ್ ಒಂದು 10,000 ಸ್ಟಾರ್ಟ್ ಆಗುತ್ತೆ, 10,000 ನಿಮಗೆ 3 lakhs, 4 lakhs ಉಂಟು. ಆ ಪ್ರಮಾಣದಲ್ಲಿ ನೋಡಿದ್ರೆ ಒಂದೊಂದು ಪ್ರೈಸಿಗೆ ಒಂದೊಂದು ಥರ ಕ್ವಾಲಿಟಿ ಇರುತ್ತೆ. ಸೊ ಮಷಿನ್ ಒಂದು ಸಾಧಾರಣ ಒಂದು 10,000 ಇದೆ, 3 lakhs, 4 lakhs ಕೂಡ ಇದೆ. ಈಗ ಸಪೋಸ್ ನನಗೆ 2 kiviಯಲ್ಲೂ ಕೂಡ ತೊಂದರೆ ಇದೆ, 2 kivi ಕೇಳಿಸೋದಿಲ್ಲ, ಸೊ ಆವಾಗ 2 kiviಗಳಿಗೆ ಕೂಡ ಹಿಯರಿಂಗ್ ಏಡ್ಸ್ ಹಾಕೊಳ್ಬೇಕಾ ಅಥವಾ 1 kivi ಹಾಕೊಂಡ್ರೆ ಸಾಕ? ಓಕೆ, ಈಗ ನಿಮ್ಮನ್ನೇ ಅಗೇನ್ ಉದಾಹರಣೆ ಆಗಿ ನಾನು ತಗೊಳ್ತೇನೆ. ಈಗ 2 kivi ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈರೆಕ್ಷನ್ನ ಪಿಕ್ ಮಾಡಲಿಕ್ಕೆ ಅಂತೇಳಿ. ಸಾಧಾರಣ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ತುಂಬ ಡೈನಾಮಿಕ್ ಆಗಿರ್ತೀವಿ, ನನಗೆ ಎಲ್ಲ ಕಡೆಯಿಂದ ಶಬ್ದ ಬೇಕು ಅಂತ ಹೇಳಿದ್ರೆ 2 kivi ಇಂಪಾರ್ಟೆಂಟ್. ಆಗ ನಿಮಗೆ 1 kivi ಮಷಿನ್ ಕೊಟ್ಟರೆ ನಿಮಗೆ ಆ ಡೈರೆಕ್ಷನ್ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಸೊ ಅದ್ರ ಪ್ರಕಾರ ಒಂದು ಪ್ರೊಫೆಷನ್ ಅವರಿಗೆ, ಒಂದು ಲೆವೆಲ್ ಅವರಿಗೆ 2 kivi ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಏನು ಮಾಡುತ್ತೆ, ಈಗ ಮಾತು ಬರ್ತಾ ಇದೆ ಬೇರೆ ಶಬ್ದ ಇರುತ್ತೆ, ನಮ್ಮ ಬ್ರೈನಿಗೆ 2 kivi ಎಂಟರ್ ಆಗುವಾಗ ನಾಯ್ಸ್ನ ಸಪ್ರೆಸ್ ಮಾಡೋ, ಆಟೋಮೆಟಿಕ್ಕಾಗಿ ಸಪ್ರೆಸ್ ಮಾಡೋ ಎಬಿಲಿಟಿ ಉಂಟು. ಆ ರೀತಿ ನೋಡುವಾಗ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ 2 kivi ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಒಂದು ಉದಾಹರಣೆ ತೊಗೊಂಡ್ರೆ ಒಬ್ಬರಿಗೆ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಉಂಟು ಅದ್ರ ಮೇಲೆ ನಾನು 2 kivi ಬೇಕಾ 1 kivi ಬೇಕಂತ ಡಿಫೈನ್ ಮಾಡ್ತೇನೆ. ಸೆಕೆಂಡ್, ಒಂದು 70-year-old ಪರ್ಸನ್ ಬಂದು ನಾನು ರಿಟೈರ್ಡ್ ಆದರೆ ಜಾಸ್ತಿ ಮನೇಲೇ ಇರ್ತೀನಿ, ವಾಕಿಂಗ್ ಹೊರಗಡೆ ಹೋಗ್ತೀನಿ, ನನ್ನ ಮನೇಲಿ ಒಂದು ಇಬ್ಬರು ಮಾತ್ರ ಬಂದು ಆಗಾಗ ಮಾತಾಡ್ತಾರೆ, ಈ ಒಬ್ಬರೊಟ್ಟಿಗೆ ಮಾತಾಡಲಿಕ್ಕೆ ಒಂದು ಮಷಿನ್ ಸಾಕು. ಬಟ್ ಅವ್ರಿಗೆ ನಾನು ಏನು ಯೋಚನೆ ಮಾಡ್ತೀನಿ ಅಂತೇಳಿದ್ರೆ 2 machine ಹಾಕಿ ಟ್ರಯಲ್ ಮಾಡಿ ಕೊಟ್ಟಿರ್ತೀವಿ ಅವ್ರಿಗೆ, ಹೇಳ್ತೀವಿ ಇದು 2 ಹಾಕೊಂಡಾಗ ನಿಮಗೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ನೀವು ಡಿಸೈಡ್ ಮಾಡಿ, ನೀವು ಡಿಸೈಡ್ ಮಾಡಿ ಓಕೆ ನಂಗೆ 2 ಹಾಕೋದ್ರೆ ತುಂಬ ಚೆನ್ನಾಗಿದೆ ಅದ್ರ ಬೆನಿಫಿಟ್ ಬೇಕಂತ ಹೇಳಿದ್ರೆ ಆ ಮಷಿನ್ 2 ನೀವು ತಗೊಳ್ಳಿ, ಇಲ್ಲ ನಂಗೆ ಒಂದರಲ್ಲೇ ಒಬ್ಬರೊಟ್ಟಿಗೆ ಮಾತಾಡಲಿಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ ನನಗೆ, ಆಗ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅದು 1 ಕೂಡ ಕೊಡ್ತೀವಿ. ಸೊ ಅದರಿಂದ ಅವ್ರಿಗೆ ಹೇಳ್ತೀವಿ ಇದ್ರ ಲಿಮಿಟೇಷನ್ಸ್ ಏನು,
ಈಗ ಒಂದು ಹಾಕೊಂಡಾಗ ನೀವು ಒಬ್ಬರೊಟ್ಟಿಗೆ ಮಾತಾಡುವಾಗ ಡೋರ್ ಬೆಲ್ ಆಯಿತು ಗೊತ್ತಾಗೋದಿಲ್ಲ ಬಿಕಾಸ್ ಎರಡು ಡೈರೆಕ್ಷನ್ ಪಿಕ್ ಮಾಡಲಿಕ್ಕಾಗೋದಿಲ್ಲ ಇದನ್ನೆಲ್ಲ ಲಿಮಿಟೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಸೊ ಸಾಧಾರಣ ಎರಡು ಮಷಿನ್ ತುಂಬ ಕಂಪಲ್ಸರಿ ಚಿಕ್ಕ ಮಗುಗಾದರೆ ಕಂಪಲ್ಸರಿ ಎರಡು ಮಷಿನ್ ಬಿಕಾಸ್ ಕ್ಲಾಸ್ ರೂಮಲ್ಲಿ ಟೀಚರ್ ಮಾತಾಡಬೇಕು ಅವ್ರು ಮಾತಾಡ್ತಾರೆ ಎಲ್ಲನೂ ಕೇಳಿಸ್ಕೊಳ್ಬೇಕು ಆ ರೀತಿ ಇರುವಾಗ ಎರಡು ಮಷಿನ್ ತುಂಬ ಇಂಪಾರ್ಟೆಂಟ್ ಆಗ ಎರಡರಿಂದ ಕೇಳುವಾಗ ಶಬ್ದ ಗಟ್ಟಿಯಾಗಿರುತ್ತೆ ಸ್ಪಷ್ಟವಾಗಿರುತ್ತೆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ನ ಕಮ್ಮಿ ಮಾಡ್ಕೊಳ್ಳುತ್ತೆ ಇದೆಲ್ಲ ಅಡ್ವಾಂಟೇಜ್ ಇರುವಾಗ ಆ ಕಮ್ಯುನಿಕೇಷನ್ ಡಿಮ್ಯಾಂಡ್ ಯಾರಿಗೆ ಉಂಟು ಅದ್ರ ಮೇಲೆ ಯೋಚನೆ ಮಾಡಿ ನಾವು ಎರಡು ಮಷಿನ್ನ ಪ್ರಿಫರ್ ಕೊಡ್ತೇವೆ ಹಾಗೆ ಒಮ್ಮೆ ಕಿವಿಯ ಸಮಸ್ಯೆ ಬಂದರೆ ಅದು ಗುಣ ಆಗ್ತದಾ ಅಥವಾ ಲೈಫ್ ಲಾಂಗ್ ಇರ್ತದಾ ಕಂಟಿನ್ಯೂ ಆಗ್ತದಾ ಓಕೆ ಈಗ ಇದೊಂದು ಕೆಲವರು ಸಾಧಾರಣವಾಗಿ ಕೇಳಿದ್ರೆ ಸರ್ ಮಷಿನ್ ಹಾಕ್ಕೊಳ್ಳಿ ನನ್ನ ಕಿವಿ ನಾರ್ಮಲ್ ಆಗಿಬಿಡ್ತಾ ಚಾನ್ಸ್ ಇಲ್ಲ ಯಾಕೆಂದರೆ ಅದು ಯಾವ ಪ್ರಾಬ್ಲಮಿಂದ ಬಂದುಂಟಂದು ನಾವು ಐಡೆಂಟಿಫೈ ಮಾಡಬೇಕು ಈಗ ವಯಸ್ಸು ಅದರಲ್ಲಿ ಅದು ಡಿಜೆನರೇಟಿವ್ ಪ್ರೋಸೆಸ್ಸಿಂದ ಆಗಿರುವಾಗ ಅವ್ರಿಗೆ ನಾರ್ಮಲ್ ಹೋಗೋದಿಲ್ಲ ಅದು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಬಟ್ ಮಷಿನ್ ಏನು ಮಾಡುತ್ತೆ ಅದನ್ನು ಸ್ವಲ್ಪ ನಿಧಾನ ಮಾಡುತ್ತೆ ಈಗ ನಮಗೆ ಕಿವಿಗೆ ಆಹಾರ ಏನಂತ ಹೇಳಿದ್ರೆ ಸ್ಟಿಮ್ಯುಲೇಷನ್ ಈಗ ನಾನು ಮಷಿನ್ ಥ್ರೂ ಸ್ಟಿಮ್ಯುಲೇಷನ್ ಕೊಡುವಾಗ ಅದು ಕೆಲಸ ಅದನ್ನ ರಿಟೈನ್ ಮಾಡ್ತಾ ಇರುತ್ತೆ ನಾವು ಎಷ್ಟು ಮಟ್ಟಿಗೆ ರಿಟೈನ್ ಮಾಡ್ತೀವಿ ಅಷ್ಟು ಮಟ್ಟಿಗೆ ನಿಮ್ಮ ಕಿವಿ ತೊಂದರೆನ ನಿಧಾನ ಮಾಡ್ಬೋದು ಬಟ್ ನೀವು ಹಾಕೊಳ್ಳಿಲ್ಲ ಅಂದರೆ ಅದು ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಅದು ಫಾಸ್ಟಾಗಿ ಹೋಗ್ತಾ ಬರುತ್ತೆ ಹಾಗೆ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇರುವಂತಹ ಫೆಸಿಲಿಟೀಸ್ ಬಗ್ಗೆ ತಿಳಿಸ್ಕೊಡಿ ಓಕೆ ತುಂಬ ಇಂಪಾರ್ಟೆಂಟ್ ಏನು ಹೇಳ್ತೀನಂತ ಹೇಳಿದ್ರೆ ನಾವು ಹಾಸ್ಪಿಟಲಲ್ಲಿ ಈವನ್ ಒಂದು ದಿನ ಮಗು ಕೂಡ ನಾವು ಟೆಸ್ಟ್ ಮಾಡಿ ಆ ಮಗುಗೆ ಕಿವಿ ತೊಂದರೆ ಉಂಟಾ ಇಲ್ಲ ಅಂತ ಹೇಳ್ತೀವಿ ಅದೊಂದು ಇಂಪಾರ್ಟೆಂಟ್ ಯಾಕೆಂತ ಹೇಳಿದ್ರೆ ನಾನು ಯಾಕೆ ಮಗುದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾವು ಇನ್ಫೆಕ್ಷನ್ ತಾಯಿಗಿದೆಯೋ ಅಥವಾ ಮಗುಗಿದೆಯೋ ಒಂದು ಹೈ ರಿಸ್ಕ್ ರಿಜಿಸ್ಟರ್ ಅಂತ ಇಟ್ಕೊಂಡು ನಾರ್ಮಲ್ ಬೇಬಿ ಆಗಲಿ ಅಥವಾ ಪ್ರಾಬ್ಲಮ್ ಇರೋ ಮಗು ಇರಲಿ ಅವ್ರನ್ನ ಫಸ್ಟ್ ದಿನವೇ ನಾವು ಸ್ಕ್ರೀನ್ ಮಾಡಿಬಿಡ್ತೀವಿ ಸ್ಕ್ರೀನ್ ಮಾಡಿದಾಗ ಆ ಮಗುಗೆ ಮುಂದಕ್ಕೆ ತೊಂದರೆ ಬರುತ್ತಾ ಇಲ್ವಾ ಅಂತ ಐಡೆಂಟಿಫೈ ಮಾಡ್ತೀವಿ ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಫೆಸಿಲಿಟಿ ಉಡುಪಿ ಡಿಸ್ಟಿಕಲ್ಲೇ ನಾವು ನೋಡಿದ್ರೆ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಾವು ಹುಟ್ಟಿದ ಮಗು ಹೆಲ್ತಿ ಇರಲಿ ಅಥವಾ ಪ್ರಾಬ್ಲಮ್ ಇರಲಿ ಇವರೆಲ್ಲರಿಗೂ ನಾವು ಒಂದೇ ದಿನದಲ್ಲಿ ಸ್ಕ್ರೀನ್ ಮಾಡ್ತೀವಿ ಬೈ ಚಾನ್ಸ್ ತುಂಬ ಕಾಂಪ್ಲಿಕೇಟೆಡ್ ಚಿಕ್ಕ ಮಕ್ಕಳು ಸಪೋರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮಗು ಡಿಸ್ಚಾರ್ಜ್ ಹೋಗೋ ಆ ಡಿಸ್ಚಾರ್ಜ್ ಆಗಿ ಹೋಗೋದ್ರೊಳಗೆ ನಾವು ಅವ್ರಿಗೆ ಕಿವಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿಬಿಡ್ತೀವಿ ಇದು ಮಾಡೋದ್ರಿಂದ ಏನಾಗುತ್ತೆ ಮುಂದೆ ಮಗುಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಆದಷ್ಟು ಬೇಗ ಐಡೆಂಟಿಫೈ ಮಾಡಿಬಿಡ್ತೀವಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ತೀವಿ ಮತ್ತು ಮಗುನ ನಾರ್ಮಲ್ ಸೊಸೈಟಿಗೆ ಬೇರೆ ಮಕ್ಕಳು ಥರನೇ ಸೇರಿಸೋದ ರೀತಿ ಮಾಡ್ತೀವಿ ಈ ಪ್ರಕ್ರಿಯೆಯಲ್ಲಿ ಏನಾದರೂ ಡಿಲೇ ಆದರೆ ಅವರು ನಾರ್ಮಲ್ ಸೊಸೈಟಿಲಿ ಮಿಂಗಲ್ ಆಗಲಿಕ್ಕೆ ಆಗೋದಿಲ್ಲ ಸೊ ಅದೊಂದು ಇಂಪಾರ್ಟೆಂಟ್ ನಮ್ಮ ಮಣಿಪಾಲ್ ಹಾಸ್ಪಿಟಲ್ನ ಮಾಡೋಂಥದ್ದು ಅರ್ಲಿ ಐಡೆಂಟಿಫಿಕೇಷನ್ ಇಂಟರ್ವೆನ್ಷನ್ಸ್ ಈವನ್ ಒಂದು ದಿನ ಮಗುನ ಕೂಡ ನಾವು ಮಾಡ್ತೀವಿ ಅದು ಬಿಟ್ಟು ಯಾರೇ ಯಾವ ಸಂದರ್ಭದಲ್ಲಿ ಕಿವಿ ತೊಂದರೆ ಇಟ್ಕೊಂಡು ಬಂದರೂ ಅವರಿಗೆ ಫಸ್ಟ್ ಈವರೇ ಕಿವಿ ತೊಂದರೆನ ಐಡೆಂಟಿಫೈ ಮಾಡಿ ಮಷಿನ್ ಫಿಟ್ ಮಾಡಿ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ತೀವಿ ಸೊ ಇದಕ್ಕೆಲ್ಲದಕ್ಕೂ ನಮ್ಮ ಹತ್ರ ಫೆಸಿಲಿಟೀಸ್ ಉಂಟು ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ನನ್ನ ಕಡೆಯಿಂದ ಏನು ಇಂಪಾರ್ಟೆಂಟ್ ಮೆಸೇಜ್ ಅಂತ ಹೇಳಿದ್ರೆ ಈಗ ನಾವು ಕಲಿಯೋದಲ್ಲಿ 0 to 100% ತೊಗೊಂಡ್ರೆ ಒಂದು 25% ಮಾತ್ರ ನೋಡಿಕೊಂಡು ಕಲಿಯೋಂಥದ್ದು ಇನ್ನು 75% ಕೇಳಿಸ್ಕೊಂಡು ಕಲಿಯೋಂಥದ್ದು ಸಾಧಾರಣ ಒಂದು ಸ್ಟೂಡೆಂಟ್ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಏನು ಮಾಡ್ತಾರೆ ಕಲಿಯೋ ಸ್ಟೇಜಲ್ಲಿ ಕಿವಿಲಿ ಕೇಳಿಸ್ಕೊಂಡು ಕಲಿಯೋದು ಜಾಸ್ತಿ ಬೋರ್ಡಲ್ಲಿರೋದು ಕಾನ್ಸ್ಟೆಂಟ್ ಆಗಿರುತ್ತೆ ಬಟ್ ಕೇಳಿಸ್ಕೊಂಡು ಟೀಚರ್ ಮಾತಾಡೋದು ಅವರು ಉಚ್ಚಾರ ಮಾಡೋಂಥದ್ದು ಬೇರೆ ಬೇರೆ ವಿಷಯ ಹೇಳೋದು ಇದೆಲ್ಲ ಕಿವಿಲಿ ಜಾಸ್ತಿ ಕಲಿಯೋಂಥದ್ದು 75% ಕಲಿಯೋದು ಕಿವಿ ಥ್ರೂ ಆಗೋದ್ರಿಂದ ಅದ್ರದ್ದು ಇಂಪಾರ್ಟೆನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಒಂದು ಮಗು ಆಗಲಿ ಅಥವಾ ದೊಡ್ಡವರಾಗಲಿ ಕಿವಿ ತೊಂದರೆ ಸ್ಟಾರ್ಟ್ ಆದರೆ ಅವರಿಗೆ ಇದು ಕಲಿಯೋ ವಿಷಯದಲ್ಲಿ ಪ್ರಾಬ್ಲಮ್ ಆಗುತ್ತೆ ಜಾಬ್ ವಿಷಯದಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಇಟ್ಕೊಂಡಿರುವಾಗ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಕಿವಿನ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಸೊ ಇದು ಸಾಧಾರಣ ಏನಾಗುತ್ತೆ ಕೆಲವರೆಲ್ಲ ಬ್ಲಡ್ ಟೆಸ್ಟ್ಗೆ ಹೋಗ್ಲಿಕ್ಕೆ ಯಾರು ಇಂಜರಿಯೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಟೈಮಲ್ಲಿ ಒಂದ್ಸಲ ಈಗಂದು ಈಗಲೇ ನೀವು ನಿಮ್ಮ ಕಿವಿ ಪ್ರಮಾಣ ಎಷ್ಟುಂಟು ಚೆಕ್ ಮಾಡಿಸ್ಕೊಳ್ಳಿ ಇದು ತುಂಬ ಒಳ್ಳೆಯದು ಆಗ ನಿಮಗೆ ಗೊತ್ತಾಗುತ್ತೆ ಓಕೆ ಈ ಸ್ಟೇಜಲ್ಲಿ ನನಗೆ ನಾರ್ಮಲ್ ಉಂಟು ನೆಕ್ಸ್ಟ್ ನಾನು ಮಾನಿಟರ್ ಮಾಡಬೇಕಾ ಇತ್ತೀಚೆಗೆ ಏನಾಗಿದೆ ನಮ್ಮ ಎನ್ವಿರಾನ್ಮೆಂಟ್ ತುಂಬ ನಾಯ್ಸಿ ಆಗಿದೆ ಸೊ ನಾಯ್ಸಿಂದ ಮುಂಚೆ ಇಷ್ಟು ಲೆವೆಲ್ಗೆ ಬಂದರೆ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಪ್ರೂವ್ ಆಗ್ತಿತ್ತು ಬಟ್ ಈಗ ಆ ರೀತಿ ಅಲ್ಲ ಈವನ್ ಕಮ್ಮಿ ಲೆವೆಲ್ ನಾಯ್ಸಿಂದ ಕೂಡ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಈ ರೀತಿ ಇರುವಾಗ ಎಲ್ಲರೂ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರಾಗಲಿ ಸೊ ಎಲ್ಲರೂ ಕಿವಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅದರಿಂದ ಏನಾದ್ರು ಎಫೆಕ್ಟ್ ಆಗ್ತಿದೆ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದು ಅದಕ್ಕೆ ನಾವೇನು ಮಾಡ್ತೀವಿ ಸ್ಕೂಲ್ ಸ್ಕ್ರೀನಿಂಗ್ ಅಥವಾ ಇಂಡಸ್ಟ್ರಿಯಲ್ ಸ್ಕ್ರೀನಿಂಗ್ ಈ ಥರ ಎಲ್ಲ ತುಂಬ ಕಾರ್ಯಕ್ರಮನ ನಾವು ಮಾಡ್ತೀವಿ ಸೊ ಕೆಲವರು ನಾರ್ಮಲ್ ಪೀಪಲ್ ಏನು ಮಾಡ್ಬೋದು ನಾರ್ಮಲ್ ಸೊಸೈಟಿ ಈ ಥರ ಎಲ್ಲ ಆಕ್ಯುಪೇಷನ್ ಇಲ್ಲದೆ ಇರೋರು ಆದರೂ ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ಕಿವಿನ ಜೋಪಾನವಾಗಿ ಇಟ್ಕೊಳ್ಳಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಮೆಸೇಜ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜಿವ 24x7